ಸಿಕ್ಕಿದ್ದಲ್ಲ ಈ ತುಂಬಾ ವಿಚ ವಿಷಯಗಳು ತುಂಬಾ ದಿವಸಗಳಿಂದನೇ ಅಹೋರಾತ್ರಿ ಗೊತ್ತಿತ್ತು ಸುಮಾರು ಇವನ ವಯಸ್ಸು ಮೂವತ್ಮೂರು ಅವಾಗ ಆವಾಗ ತಿಳಿದ ವಿಚಾರ ನಿಮಗೆಲ್ಲ ತಿಳಿಸೋಣ ಅತ್ಯದ್ಭುತವಾದ ವಿಚಾರ ಏನು ಲಸಿಕೆ ಲಸಿಕೆ ನಿಮಗೆಲ್ಲ ಗೊತ್ತು ಲೂಯಿಸ್ ಪ್ಯಾಸ್ಚರ್ ಎಂಥ ದೊಡ್ಡ ಮನುಷ್ಯ ನಾವೆಲ್ಲ ಆತನ ಮಂದಿರ ಕಟ್ಟಬೇಕು ಪೂಜೆ ಮಾಡಬೇಕು ಅಂತಹ ಮಹಾಪುರುಷ ವಿಜ್ಞಾನಿ ಅಂತ ಒಂದೇ ಅಲ್ಲ ಮಾನವೀಯತೆಯ ದೊಡ್ಡ ಮೇರು ಆತ ಅವ್ರನ್ನೆಲ್ಲ ನಾವು ದೇವತೆಗಳ ಸ್ಥಾನದಲ್ಲಿಡಬೇಕು ತಮ್ಮ ಮೇಲೆ ತಾವೇ ಮಾರಣಾಂತಿಕವಾದ ಪ್ರಯೋಗಗಳನ್ನು ಮಾಡಿಕೊಂಡು ನಮ್ಮನ್ನು ಇವತ್ತು ಕಾಪಾಡ್ತಾ ನಿಮ್ಮಲ್ಲಿ ಯಾರಾದರೂ ನಾಯಿ ಪ್ರಿಯರಿದ್ರೆ ನಾಯಿಗಳನ್ನ ಪ್ರೀತಿಸೋರಿದ್ರೆ ಅಥವಾ ಪ್ರಾಣಿಗಳನ್ನ ಪ್ರೀತಿಸೋರಿದ್ರೆ ನೀವೆಲ್ಲ ಲೂಯಿಸ್ ಪ್ಯಾಶರ್ ಫೋಟೋ ನಿಮ್ಮ ಮನೇಲಿ ಹಾಕೋಬೇಕು ಅಂತಹ ಮಹಾಪುರುಷ ಯಾಕಂದ್ರೆ ಹುಚ್ಚು ನಾಯಿ ರೇಬಿಸ್ ಕಾಯಿಲೆ ಇದೆಯಲ್ಲ ಅದು ಇದ್ದಾಗ ಜನ ನಾಯಿಗಳನ್ನ ಮನೆ ಒಳಗೂ ಬಿಟ್ಕೋತಿರ್ಲಿಲ್ಲ ಮನೆ ಹೊರಗೆ ಇಟ್ಕೊಳ್ಳೋರು ಕೈಯಲ್ಲಿ ಮುಟ್ಟತಾ ಇರಲಿಲ್ಲ ಯಾವುದೋ ಒಂದು ನಾಯಿಗೆ ಬರೋ ಹುಚ್ಚಿನಿಂದ ಎಲ್ಲ ನಾಯಿಗಳನ್ನು ದೂರ ಇಡ್ತಾ ಇದ್ರು ನಾಯಿಗಳನ್ನು ಸಾಕುವ ಒಂದು ಕಾನ್ಸೆಪ್ಟ್ ಇರಲಿಲ್ಲ ರಾಜರು ಸಾಕೋರು ಮುದೋಳ ಇದನ್ನೆಲ್ಲ ಸಾಕಿದ್ರು ತುಂಬಾ ಮೈಲಿಗೆಯಿಂದ ಇಡೋರು ಅತಿ ಕ್ರೌರ್ಯ ಅವುಗಳ ನಡುವೆ ಅವುಗಳ ಮೇಲೆ ನಡೀತಾ ಇತ್ತು ಏನು ಅಂದ್ರೆ ಸೇರೋಗ್ ಬಿಡ್ತಿರಲಿಲ್ಲ ಇವತ್ತಿಗೂ ಒಂದು ಕ್ರೌರ್ಯ ಇದೆ ನಮ್ಮ ಭಾರತ ದೇಶದಲ್ಲೂ ಇದೆ ಈ ಪೊಲೀಸ್ ಪರ್ಪಸ್ಗೆ ಮತ್ತೆ ಮಿಲಿಟರಿ ಪರ್ಪಸ್ಗೆ ಬಳಸೋ ನಾಯಿಗಳಿಗೆ ಯಾವತ್ತೂ ಸಂಗಾತಿಯನ್ನ ಸೇರೋಕ್ ಬಿಡೋದಿಲ್ಲ ಅವರು ಅದೊಂದು ಸೈಕಲಾಜಿಕಲ್ ಡಿಸಾರ್ಡರ್ ಆಗುತ್ತೆ ಪ್ರಾಣಿಗಳಲ್ಲಿ ಬ್ರೀಡಿಂಗ್ ಪರ್ಪಸ್ ಅಲ್ಲದೆ ಅವುಗಳ ಸಂತೋಷಕ್ಕೆ ಅಂತ ಯಾವತ್ತೂ ಬಿಡೋದಿಲ್ಲ ಅಷ್ಟೇ ಅಲ್ಲ ಅದಕ್ಕೆ ಓಲ್ಡ್ ಏಜ್ ಅಲ್ಲಿ ಏನೇ ಒಂದು ಕಾಲು ಕೈಯೋ ಗಾಯ ಆದರೆ ಅದಕ್ಕೆ ಮರ್ಸಿಕಲಿಂಗ್ ಮಾಡ್ತಾರೆ ಈ ರೇಸಲ್ಲಂತೂ ಹಾರ್ಸಸ್ಗೆ ಕಾಲು ಮುರಿದ್ರೆ ಶೂಟ್ ಮಾಡ್ತಾರೆ ಅತಿ ಕ್ರೌರ್ಯ ಆದರೆ ಅವುಗಳ ವಿರುದ್ಧ ನಾವು ಮಾತಾಡೋದಕ್ಕೆ ಯಾಕೆ ಆಗೋದಿಲ್ಲ ಅಂದ್ರೆ ಆ ಅಷ್ಟು ಬೃಹದಾಕಾರದ ದೇಹಗಳನ್ನು ಸಾಕೋದೇಂಗೆ ಅನ್ನೋ ಅವರ ಪ್ರಶ್ನೆಗಳೆಲ್ಲ ಬರುತ್ತೆ ಆದರೂ ಈ ವಿಕೃತ ಸಂಸ್ಕೃತಿ ನಮಗೆ ಬಂದದ್ದು ಬ್ರಿಟಿಷರಿಂದ ಪ್ರಾಣಿಗಳಿರೋದೇ ನಮಗೋಸ್ಕರ ಅಂತ ಅವರ ಹತ್ರ ವೆಟ್ರನರಿ ಸೇರೋನಿದ್ದ ಸಿ ಅಗ್ರಿಕಲ್ಚರ್ ಕೂಡ ಮಿಸ್ಟ್ರಿ ಮಾಡಿದ್ದ ನಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬಟ್ ಅಲ್ಲಿ ವೆಟ್ರನರಿಯಲ್ಲಿ ಇವನೊಂದು ಪ್ರಶ್ನೆ ಕೇಳಿದ ವಾಟ್ ಈಸ್ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂದರೆ ಪ್ರಾಣಿಗಳ ಮೇಲಿನ ಪ್ರೀತಿಗೆ ನಮ್ಮ ಮನಸ್ಸಲ್ಲಿದ್ರೆ ಮಾಡ್ಬೇಕಷ್ಟೇ ವೆಟರ್ನರಿ ಮನುಷ್ಯನ ಉಪಯೋಗಕ್ಕೋಸ್ಕರ ವೆಟ್ರನರಿ ಅದು ಇವಾಗ ನಮ್ಮ ಮೆಡಿಕಲ್ ಸೈನ್ಸಸ್ಸು ಮನುಷ್ಯನ ಆರೋಗ್ಯಕ್ಕೋಸ್ಕರ ಆದ್ರೆ ವೆಟರ್ನರಿ ಸೈನ್ಸಸ್ ಮನುಷ್ಯನ ಉಪಯೋಗಕ್ಕೋಸ್ಕರ ಪ್ರಾಣಿಗಳು ಬದುಕಿರಲಿ ಅನ್ನೋ ಭಾವನೆ ಅದನ್ನ ನಾವು ಮೀರಿ ಬೆಳೀಬೇಕು ಎಷ್ಟೋ ಜನ ನಿನ್ನೆ ನೋಡಿ ಚಿತ್ರದುರ್ಗದ ಸ್ಫೂರ್ತಿಯನ್ನು ಹುಡುಗಿದಾಕಿದ್ದೆ ಹಾಕಿದ್ದೆ ಆ ಮಗು ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ ಊರಲ್ಲಿ ಯಾರು ಒಪ್ಪತಾರೋ ಇಲ್ವೋ ಮನೆಯವರು ಒಪ್ತಾರ ಇಲ್ವ ಧೀರೋದಾತ್ತ ಮಹಿಳೆಯಾಗಿದ್ದಾಳೆ ಅವ್ಗೆ ಆ ಹೋಗಿ ಆ ಪ್ರಾಣಿಗಳ ರೋಡಲ್ಲಿದ್ದರೆ ಅದು ಎಷ್ಟೇ ಮೆಗಟ್ಸ್ ಆಗಿರಲಿ ಹುಳ ಬಿದ್ದಿರಲಿ ಆ ನಾಯಿನ ಎತ್ಕೊಂಡು ಬಂದು ಹಗ್ಗು ಮಾಡಿ ಅದನ್ನು ಪ್ರೀತಿಯಿಂದ ಟ್ರೀಟ್ ಮಾಡ್ತಾಳೆ ಎಷ್ಟೋ ಸಲ ಆ ಮಗು ಕಚ್ಚಿರಬಹುದು ಯಾಕಂದ್ರೆ ಇನ್ನೂ ಮಾತಾಡಿಲ್ಲ ಆ ಮಗುನ ಅಹೋರ ಹತ್ರ ಕಚ್ಚಿರ್ಬೋದು ಆದರೂ ಸಹಿಸಿಕೊಂಡು ಪ್ರಾಣಿಗಳ ಸೇವೆ ಮಾಡ್ತಾ ಇದೆ ಆ ಮಗು ಎಲ್ಲೋ ಹೋಗ್ತಾ ಇದೆ ಟಾಪಿಕ್ ಲಸಿಕೆಗೆ ಬರ್ತೀನಿ ಜ್ಞಾಪಿಸಿ ಇಲ್ಲ ಅಂದ್ರೆ ಹೀಗೆ ಲೂಯಿಸ್ ಪ್ಯಾಶ್ಚರ್ ಇಲ್ಲದೆ ಇದ್ರೆ ನಾವು ಆರಾಮಾಗಿ ಪ್ರಾಣಿಗಳನ್ನ ಸಾಕೋಕೆ ಆಗ್ತಿರ್ಲಿಲ್ಲ ಇವತ್ತು ವೆಟರ್ನರಿ ಡಾಕ್ಟರ್ಗಳು ಬದುಕೋಕೆ ಆಗ್ತಿರ್ಲಿಲ್ಲ ಪ್ರತಿ ವೆಟರ್ನರಿ ಡಾಕ್ಟರ್ ವರ್ಷಕ್ಕೊಂದ್ಸಲ ರೇಬಿಸ್ ತಗೊಂಡೇ ತಗೋತಾರ ಪಾಪ ಇದು ವೆಟರ್ನರಿ ನಾಯಿಗಳಿಗೆ ಮಾತ್ರ ಬರುತ್ತೆ ಅಂತ ಏನಿಲ್ಲ ಎಲ್ಲಾ ಪ್ರಾಣಿಗಳಿಗೂ ಬರಬಹುದು ರೇಬಿಸ್ ಮನುಷ್ಯನಿಗೆ ಬರುತ್ತೆ ಅಂದ್ರೆ ಎಲ್ಲರಿಗೂ ಬರುತ್ತೆ ಅಂದ್ರೆ ಈ ನಾಯಿಯಿಂದ ಹರಡುತ್ತ ಇತ್ತು ಇದು ನೀರು ಬೇಡವನ್ನುವ ಒಂದು ರೋಗ ನೀರು ನೀರನ್ನು ಸಹಿಸೋದಿಲ್ಲ ಹೈಡ್ರೋಫೋಬಿಯಾ ಅಂತಾರೆ ಅಂದರೆ ನೀರಿನ ಭಯ ಇರುವಂತಹ ರೋಗ ಅದು ಅದೊಂಥರ ಪಾಪದ ಕಾಯಿಲೆ ಅದು ಅದಕ್ಕಿಂತ ಅದು ಗೌರವದ ರೋಗ ಒಂದು ಬರುತ್ತೆ ಪ್ರಾಣಿಗಳಿಗೆ ಅದನ್ನು ಡಿಸ್ಟೆಂಪರ್ ಅಂತಾರೆ ಅದು ತುಂಬ ಕ್ರೂರ ಆದರೆ ಅದು ಮನುಷ್ಯನಿಗೆ ಬರದೇ ಇರೋದ್ರಿಂದ ಅದಕ್ಕೂ ವ್ಯಾಕ್ಸಿನ್ ಇದೆ ಮತ್ತೆ ನಾಯಿಗಳಿಗೆ ಕರೋನಾ ವ್ಯಾಕ್ಸಿನ್ ಕೂಡ ಇದೆ ಲಸಿಕೆ ಕರೋನಾ ಲಸಿಕೆ ಹದಿನೈದು ವರ್ಷ ಆಯಿತು ನಾಯಿಗಳಿಗೆ ಕೊಟ್ಟು ನಾಯಿಗಳಿಗೆಲ್ಲ ಎಲ್ಲ ಪ್ರಾಣಿಗಳಿಗೂ ಆದ್ರೆ ಹಳ್ಳಿಲಿ ಯಾಕೆ ಕೊಡ್ತಿಲ್ಲ ಗೊತ್ತಿಲ್ಲ ನೆಗ್ಲೆಕ್ಟ್ ಆಗಿದೆ ಇಲ್ಲಿ ಸಿಟಿಗಳಲ್ಲಿ ಅದೊಂದು ಆಪ್ಷನಲ್ ಕರೋನಾ ವ್ಯಾಕ್ಸಿನ್ ಕೊಡ್ತಾರೆ ಉಸಿರು ಕಟ್ಟಿ ಸಾಯ್ತಿತ್ತು ಗಂಟಲು ಇದಾಕೊಂಡು ಕರೋನಾ ಬಂದು ಸಾಯ್ತಿತ್ತು ಪ್ರಾಣಿಗಳು ಈ ಕರೋನಾದಲ್ಲೂ ತುಂಬಾ ಜನ ನಾಯಿನ ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅದು ಕರೋನ ಇಂದ ಹೋಗಿದೆ ಅಂತ ಆಕ್ಚುಲಿ ಅದಕ್ಕೆ ಲಸಿಕೆ ಇದೆ ಆದರೆ ಮನುಷ್ಯನಿಗೆ ಬರಲ್ಲ ಅಂದ್ಕೊಂಡು ಮನುಷ್ಯನ ಬಗ್ಗೆ ರಿಸರ್ಚ್ ಸ್ಲೋ ಮಾಡಿದ್ರು ಆದರೆ ಇವರ ಲಸಿಕೆ ಆಚೆ ಬರೋದ್ರೊಳಗಡೆ ಕರೋನಾ ಬಂದ್ಬಿಡ್ತು ಹಾಗಾಗಿ ನಾವು ಲಕ್ಷಾಂತರ ಜನವನ್ನ ವಿಶ್ವದಾದ್ಯಂತ ಕಳ್ಕೊಂಡ್ವಿ ಏನೇ ಆಗಲಿ ಇದು ಪ್ರಕೃತಿ ನಿಯಮ ಆದರೆ ಲಸಿಕೆ ಕಂಡಿಡಿದಿದ್ದ ಆ ದೇವ ಪುರುಷ ದೇವ ಮಾನವ ಲೂಯಿಸ್ ಪ್ಯಾಶ್ಚರ ಅಥವಾ ಆತನಿಗೆ ಮುಂಚೆ ಏನಾದರೂ ಇತ್ತ ಅನ್ನೋದಕ್ಕೆ ಸುಮಾರು ಅವರ ಹತ್ರನ ವಯಸ್ಸು ಮೂವತ್ ಮೂರು ಅವಾಗ ಡಿಸ್ಕವರಿ ಅಂತ ಒಂದು ಚಾನೆಲ್ ಬರೋದು ಅಲ್ಲಿ ಒಂದು ಕತೆ ಅವರಾತ್ರನ ಕಣ್ಣಿಗೆ ಬಿತ್ತು ತುಂಬಾ ಚೆನ್ನಾಗಿದೆ ಒಬ್ಬ ಸೈಂಟಿಸ್ಟ್ ಕತೆ ಅವನು ನಮ್ಮ ಸೋಲಿಗರ ಕಾಡಿಗೆ ಬರ್ತಾನೆ ಅಂದರೆ ತಮಿಳ್ನಾಡು ಕರ್ನಾಟಕ ಬಾರ್ಡರ್ಗೆ ಬರ್ತಾನೆ ತಮಿಳ್ನಾಡು ಆದಿವಾಸಿಗಳು ಕರ್ನಾಟಕದ ಆದಿವಾಸಿಗಳು ಸಹಜವಾಗಿ ಅವರ ಜೊತೆ ವಾಸ ಮಾಡ್ತಾ ಇರ್ತಾನೆ ಯಾರು ಏನೋ ಬರೀತಾ ಇದ್ದಾರೆ ಸರ್ ಸುದೀಪ್ ಚೆಸ್ ಆಟದಲ್ಲಿ ಮೋಸ ಮಾಡಿ ವಿನ್ ಅವನಿಗೆ ಏನು ಏನ್ರಿ ಇದು ಇಂಥ ವಿಕೃತವಾದ ಕಮೆಂಟ್ಸ್ ಎಲ್ಲ ಆಗ್ತರಿ ಲಾಕ್ ಡೌನ್ ಬಸಿ ಅನಂತೆ ಇವರೆಲ್ಲ ಹೆಣ್ಣು ನಿಂದಕರು ಅಸಹ್ಯ ಶಾಂಡರು ಇವರು ಬ್ಲ್ಯಾಕ್ ಮಾಡೋಣ ನೋಡಿ ಎಷ್ಟು ಕೆಟ್ಟದಾಗಿ ಬರೀತಾರೆ ಇವ್ರಿಗೆ ಇನ್ನೇನು ಕೆಲಸ ಇಲ್ಲ ಹೋಗ್ಲಿಕ್ಕೆ ಲೈವಲ್ಲಿ ಏನಾದರೂ ಕಲಿಯೋಣ ಅಂತ ಬರೋದಿಲ್ಲ ಅವ್ರ ಭಾಷೆ ನೋಡಿ ಅವ್ರ ತಾಯಿಗೆ ತಲೆ ಬಗ್ಗಿಸ್ಕೊಳ್ಳೋ ನಾಚಿಕೆಯಿಂದ ಇಂಥ ಮಗನನ್ನು ಎತ್ತಿ ಅಂತ ತಲೆ ಬಗ್ಗಿಸ್ಕೊಳ್ಳೋ ಭಾಷೆ ಬಳಸ್ತಾರೆ ಶಂಡ್ರು ಇವರೆಲ್ಲ ನಾಮರ್ದರು ಇರಲಿ ನಾವು ಈ ಭಾಷೆನ ಯಾಕೆ ಆಹೋರ ಹತ್ರ ಬೇಕು ಅಂತ ಬಳಸ್ತಾನೆ ಜೀವನದಲ್ಲಿ ಬಳಸಿಲ್ಲ ಬಳಸ್ತಾನೆ ಅಂದರೆ ಇದೊಂದೇ ನಮಗೆ ಆಯುಧ ಈ ಹೆಣ್ಣು ನಿಂದಕರನ್ನ ಮಟ್ಟ ಹಾಕೋದಕ್ಕಿರುವಂಥ ಆಯುಧ ಅವ್ರನ್ನ ಶೆಂಡ ನಾಮರ್ಧ ನಿರ್ಲಿಂಗಿ ನಪುಂಸಕ ಅಂತ ಬೈಯೋದು ಈಗ ಬೈಯೋದ್ರಿಂದ ಅವರು ಅವರು ಹೆಣ್ಣನಿಂದನೇ ಬಿಡ್ತಾರೆ ಇದನ್ನು ನೀವೆಲ್ಲ ಕಲ್ತ್ಕೊಳ್ಳಿ ನಾಚಿಕೆ ಸಂಕೋಚ ಏನು ಬಿಡ ಇದು ಕೆಟ್ಟ ಪದಗಳಲ್ಲ ಇದು ಇದು ಎದುರು ಮನುಷ್ಯನ ಪುರುಷತ್ವ ನಾಶ ಮಾಡುತ್ತೆ ಇಂಥ ಪದಗಳು ಅವನು ಯಾವಾಗ ಹೆಣ್ಣಿನಿಂದನೇ ಮಾಡ್ತಾನೋ ಅವನು ಪುರುಷನೇ ಅಲ್ಲ ಗಂಡಸೇ ಅಲ್ಲ ಓಕೆ ಅವಾಗ ಒಬ್ಬ ಸೈಂಟಿಸ್ಟ್ ನಮ್ಮ ಕರ್ನಾಟಕಕ್ಕೆ ಬಂದು ಆದಿವಾಸಿಗಳ ಜೊತೆ ವಾಸಿಸ್ತಾರೆ ನಾವು ಎಷ್ಟೋ ನಾಚಿಕೆ ಆಗಬೇಕು ನಮಗೆ ಆಕ್ಚುಲಿ ಅಹೋರಾತ್ರನಿಗೆ ಇಂಥ ಆಸೆಗಳು ತುಂಬಾ ಇದೆ ಹೋಗಿ ಆದಿವಾಸಿಗಳ ಜೊತೆ ಅವ್ರ ಗುಡಿಸಲಲ್ಲಿ ಮಲ್ಕೊಂಡು ಅವ್ರ ಜೊತೆ ಕಷ್ಟ ಸುಖ ನೋಡಿ ಆ ಪ್ರಾಣಿ ಪಕ್ಷಿಗಳ ಜೊತೆ ಬದುಕಬೇಕು ಅಂತ ಹಾಗೆ ಅವ್ರ ಜೊತೆ ಇರ್ತಾ ಇರ್ತಾನೆ ಆಲ್ಮೋಸ್ಟ್ ಅವ್ರ ತರ ಆಗೋಗಿರ್ತಾನೆ ಈ ಜ್ವರ ಬಂದಾಗ ಈ ಆದಿವಾಸಿಗಳಲ್ಲಿ ಜ್ವರ ಬಂದಾಗ ಜ್ವರಾಂಕುಶ ಅಂತ ಒಂದು ಔಷಧಿ ಗಿಡಮೂಲಿಕೆ ಸಿಗುತ್ತೆ ಅದನ್ನು ಹಾಕಿ ಜ್ವರ ವಾಸಿ ಮಾಡ್ತಾ ಇರ್ತಾರೆ ಆದ್ರೆ ಒಂದ್ಸಲ ಎಲ್ಲರಿಗೂ ಜ್ವರ ಬರುತ್ತೆ ಎಲ್ಲರಿಗೂ ಜ್ವರ ಬಂದಾಗ ಇವನು ಸೈಂಟಿಸ್ಟ್ ಆಶ್ಚರ್ಯದಿಂದ ನೋಡ್ತಾನೆ ಇದು ವೈರಲ್ ಫೀವರ್ ಬಂದಿದೆ ಇವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡೋಣ ಅಂತ ಆಶ್ಚರ್ಯ ಆಗುತ್ತೆ ಒಂದು ತಾಯಿ ಮಗನಿಗೆ ಜ್ವರ ಬಂದಿರುತ್ತೆ ಮಗು ಅದು ಪುಟ್ಟ ಮಗು ತುಂಬಾ ಬಿಸಿಯಾಗಿ ಹೋಗಿರುತ್ತೆ ಒನ್ ನಾಟ್ ಫೋರ್ ಟೆಂಪರೇಚರ್ ಆಗೋಗಿರುತ್ತೆ ಇವನು ಗಮನಿಸ್ತಾ ಇರ್ತಾನೆ ಏನ್ ಮಾಡ್ತಾರೆ ಅಂತ ಯಾಕಂದ್ರೆ ಅವನಿಗೆ ಇವ್ರಿಗೆ ಹೇಳೋ ಅಷ್ಟು ಯೋಗ್ಯತೆ ನನಗಿಲ್ಲ ಇವರು ತುಂಬಾ ಅಜ್ಞಾನಿಗಳಿದ್ದಾರೆ ಅಂತ ಆ ಅಮ್ಮ ಡಾಕ್ಟರ್ ಹತ್ರನೂ ಹೋಗಲ್ಲ ಆ ಎಮ್ಮ ಮಾಡ್ತಾಳೆ ಒಂದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಒಂದು ಬಟ್ಟೆನ ಅದ್ಬಿಟ್ಟು ಸ್ವಲ್ಪ ಹಿಂಡ್ಬಿಟ್ಟು ಆ ಬಟ್ಟೆನ ಆ ಮಗುವಿನ ಮೈಗೆ ಹಾಕ್ತಾಳೆ ಕುದಿಸ್ತಾಳೆ ಸುಮಾರು ಒಂದೆರಡು ಗಂಟೆಲಿ ಮಗು ಸ್ವಲ್ಪ ನೀರಿಂದ ಸ್ವಲ್ಪ ಕೂಲ್ ಆಗುತ್ತೆ ಆದರೆ ಜ್ವರ ವಾಸಿ ಆಗಲ್ಲ ಯಾಕಂದ್ರೆ ಜ್ವರ ಜ್ವರಾಂಕುಶದಿಂದ ಕೂಡ ಆಗಲ್ಲ ಅಂತ ವೈರಲ್ ಅದು ಅದು ವೈರಲ್ ಅಂದರೆ ಈ ಕೊರೋನಾ ತರ ತುಂಬಾ ಕ್ರೂರವಾದಂತಹ ಜ್ವರ ಅದು ಅದು ಬಂದರೆ ಹೋಗ್ಬಿಡ್ತಾರೆ ಜನ ಅಂತಹ ಸಮಯದಲ್ಲಿ ಆ ಟೈಮಲ್ಲಿ ಆ ಬಟ್ಟೆನ ಮತ್ತೆ ನೋಡ್ತಾನೆ ಏನು ಮಾಡ್ತಾಳೆ ಅಮ್ಮ ಅಂತ ಮತ್ತೆ ಆ ಬಟ್ಟೆ ಬೆಳಗಿನ ಜಾವ ಹಾಕಿರ್ತಾಳೆ ಆ ಬಟ್ಟೆ ನೆತ್ಕೊಂಡೋಗಿ ಸೂರ್ಯ ನೆತ್ತಿಗೆ ಬಂದಾಗ ಅಂದರೆ ಬಿಸಿಲು ಬಂದಾಗ ಒಂದು ಬಂಡೆ ಮೇಲೆ ಒಣಗಾಕ್ತಾಳೆ ಇವನು ಏನು ಮಾಡ್ತಾ ಮಾಡ್ತಾಯಿದ್ದಾಳೆ ಅಮ್ಮ ಅಂತ ನೋಡ್ತಾ ಇರ್ತಾರೆ ಆ ಬಟ್ಟೆ ಮೇಲೆ ಒಣಗಾಕಿದಾಗ ಆ ಬಟ್ಟೆನ ಬಂಡೆ ಮೇಲೆ ಒಣಗಾಕೆ ಮುಂಚೆ ಅದಕ್ಕೆ ತುಪ್ಪ ಸ್ವಲ್ಪ ಹಚ್ತಾಳೆ ಆ ಬಟ್ಟೆಗೆ ಆ ಹಳ್ಳಿ ಅವ್ರ ಕಾಡಲ್ಲಿ ಬೇಕಾದಷ್ಟು ಸಿಗುತ್ತಲ್ಲ ಸಿಹಿ ಅಂದ್ರೆ ತುಪ್ಪ ಅಲ್ಲಲ್ಲಿ ಹಚ್ಚಿ ಅದ್ರ ಮೇಲೆ ಬಟ್ಟೆ ಮೇಲೆ ಒಣಗಾಕ್ತಾಳೆ ಅವಾಗ ಕಾಡು ಇರುವೆಗಳು ಎಲ್ಲ ಮುತ್ಕೊಂಡ್ಬಿಡುತ್ತೆ ಫುಲ್ ಬಟ್ಟೆ ಎಲ್ಲ ಇರುವೆಗಳು ಬಟ್ಟೆಲ್ಲ ತುಂಬಿಕೊಂಡು ಕಪ್ಪುಗ ಕಾಣ್ತಾ ಇರತ್ತೆ ಬಟ್ಟೆ ಅವನು ಗಾಬರಿ ಆಗ್ಬಿಡ್ತಾನ ಇಷ್ಟು ಇರುವೆಗಳು ಏನು ಮಾಡ್ತಾ ಈ ಅಮ್ಮ ಅಂತ ಮತ್ತೆ ಆ ಯಮ್ಮ ಬರ್ತಾಳೆ ಒಂದು ಟೂ ಅವರ್ಸ್ ಅಲ್ಲಿ ಕೆಲವು ಇರುವೆಗಳು ಸತ್ತೋಗಿರುತ್ತೆ ಕೆಲವು ಇರುವೆಗಳು ದೃಢಕಾಯವಾಗಿ ಓಡೆ ಓಡಾಡಿಕೊಂಡಿದ್ದು ಎಲ್ಲ ಅದನ್ನು ಒದರ್ತಾಳೆ ಆ ಬಟ್ಟೆನ ಓದರ್ ಒಂದು ಇರುವೆನೂ ಇಲ್ದಂಗೆ ಮಾಡಿ ಆ ಬಟ್ಟೆ ಬಟ್ಟೆನಿತ್ಕೊಂಡೋಗಿ ಮತ್ತೆ ಮಗುಗೆ ಹೊದಿಸ್ತಾಳೆ ಮತ್ತೆ ಮಗುಗೆ ಒದ್ದಿಸಿ ಒಂದು ಗಂಟೆ ಒಳಗೆ ಆ ಮಗುಗೆ ಜ್ವರ ವಾಸಿಯಾಗಿ ಹೋಗಿ ಫುಲ್ ಆಟ ಆಡಕ್ಕೆ ಹೋಗ್ಬಿಟ್ಟಿರುತ್ತೆ ಮಗು ಇವನು ಸೈಂಟಿಸ್ಟ್ ಗಾಬರಿ ಏನಿದು ಎಲ್ಲಿಂದ ಬಂತು ಈ ತಾಕತ್ತಿ ಮಗುಗೆ ಬರೀ ಬಟ್ಟೆ ಓದಿಸಿದ್ರೆ ಒಟ್ಟಾಯ್ತಲ್ಲ ಅಂತ ನೋಡಿ ಮತ್ತೆ ಆ ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ ಡಿಸ್ಕವರಿಲಿ ಈ ಭಾರತೀಯ ಆದಿವಾಸಿ ಜನಾಂಗ ಅವ್ರಿಗೇನು ಗೊತ್ತಿಲ್ಲ ಓದಿಲ್ಲ ಶಾಲೆ ಇಲ್ಲ ಅವರು ಈ ಸೀಕ್ರೆಟ್ ನಿಂಗೆ ಕಂಡಿಟ್ಕೊಂಡ್ರು ಅಂತ ಆಶ್ಚರ್ಯ ಆಗೋಯ್ತು ಆವಾಗ ಆ ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ ಆ ಪೂರ್ವಜರಿಂದ ಕಲ್ತಿರ್ತಾರೆ ಏನು ಗೊತ್ತಾ ಆ ಮಗುಗೆ ಆ ಬಟ್ಟೆಯನ್ನು ಹೊದಿಸಿದಾಗ ಆ ಮಗುವಲ್ಲಿರುವಂಥ ವೈರಾಣುಗಳು ವೈರಸ್ ಏನಿದೆ ಆ ವೈರಾಣುಗಳು ಆ ಬಟ್ಟೆಯಲ್ಲಿ ಅದರ ಪ್ರಭಾವ ಸೇರುತ್ತೆ ಆ ವೈರಾಣುಗಳ ಗುಣಸಂಗಳೆಲ್ಲ ರಸಗಳೆಲ್ಲ ಸೇರಿಕೊಳ್ಳುತ್ತೆ ಮತ್ತೆ ಆ ಬಟ್ಟೆಗೆ ಹನಿ ಹಚ್ಚಿದಾಗ ಅದನ್ನು ಹಾಕಿದಾಗ ಆ ಹನಿಯ ಆಸೆಗೆ ಇರುವೆಗಳು ಬರುತ್ತೆ ಇರುವೆಗಳಿಗೆ ಆ ವೈರಸ್ ಇಟ್ಕೊಳತ್ತೆ ಇರುವೆಗಳಲ್ಲಿ ಈ ವೈರಸ್ ಬಂದ ತಕ್ಷಣ ಇರುವೆಯ ದೇಹದಲ್ಲಿ ಆಂಟಿಬಯೋಟಿಕ್ಸ್ ಉತ್ಪತ್ತಿ ಆಗುತ್ತೆ ಆಂಟಿಬಯೋಟಿಕ್ಸ್ ಉತ್ಪತ್ತಿಯಾಗಿ ಆ ಬಟ್ಟೆಗೆ ಮೆತ್ಕೊಳತ್ತೆ ನೋಡಿ ಹೆಂಗಿದೆ ಇದು ಆ ಆಂಟಿಬಯೋಟಿಕ್ಸ್ ಯಾವಾಗ ಬಟ್ಟೆಗೆ ಮೆತ್ಕೊಂಡು ಇರುವೆಗಳದು ಆ ಬಟ್ಟೆ ನೆತ್ಕೊಂಡಾಗ ಮತ್ತೆ ಮಗು ಮೇಲೆ ಹಾಕಿದಾಗ ಆ ಮಗುಗೆ ಆಶ್ಚರ್ಯವಾದ ರೀತಿಯಲ್ಲಿ ಆ ವೈರಾಣುಗಳ ವಿರುದ್ಧ ಹೋರಾಡುವ ತಾಕತ್ತು ಬರುತ್ತೆ ಈ ಆಂಟಿಬಯೋಟಿಕ್ಸ್ ಇಂದ ಅಂದ್ರೆ ಲಸಿಕೆಯ ತಂತ್ರಜ್ಞಾನ ಮತ್ತೆ ಆ ಜ್ವರ ಆ ಮಗುಗೆ ಜೀವಮಾನದಲ್ಲಿ ಬರೋದಿಲ್ಲ ಯಾಕಂದ್ರೆ ವೈ ಲಸಿಕೆ ಮಾಡೋದು ಅದೇ ಕೆಲಸ ಇದು ಮಾಡೋದು ಅದೇ ಕೆಲಸ ಒಂದು ಸಲ ಈ ಹಳೆ ಕಾಲದ ಈ ಜೆಟ್ ಪ್ಲೇನ್ಸ್ನ ಎಳೆದು ಬಿಟ್ರೆ ಅಥವಾ ಹಳೆ ಕಾಲದ ರೈಲುಗಳನ್ನ ಮೊನ್ನೆ ಮುಂಬೈಯಲ್ಲಿ ಒಂದು ರೈಲ್ ನಿಲ್ಲಿಸಿದ್ರು ಆಫ್ಟರ್ ಹಂಡ್ರೆಡ್ ಇಯರ್ಸ್ ಅಂದ್ರೆ ಇಂಜಿನ್ ಫಸ್ಟ್ ಟೈಮ್ ನಿಂತಿದೆ ಇಂಜಿನ್ ನಿಲ್ಲಿಸೇ ಇಲ್ಲ ಆವಾಗ ಶುರು ದಿನ ಹಚ್ಚಿದ ಇಂಜಿನ್ ನಿಲ್ಲಿಸೇ ಇಲ್ಲ ಹಂಡ್ರೆಡ್ ಇಯರ್ಸ್ ಆದ್ಮೇಲೆ ನಿಲ್ಲಿಸಿದ್ರು ಹಂಗೆ ಆ ಮಗು ಆ ಜ್ವರಕ್ಕೆ ಇನ್ನು ಈ ವೈರಸ್ ಆ ಮಗುವಿನ ಜೀವಮಾನದಲ್ಲಿ ಬಾಧಿಸೋದಿಲ್ಲ ಆ ರೀತಿ ಆಂಟಿಬಯೋಟಿಕ್ಸ್ ಉತ್ಪತ್ತಿ ಆಗುತ್ತೆ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಆದಿವಾಸಿಗಳು ಅಂದರೆ ಲಕ್ಷಾಂತರ ವರ್ಷದಿಂದ ನಮ್ಮ ದೇಶದಲ್ಲಿ ವಾಸ ಮಾಡೋರು ನಮ್ಮ ದೇಶದ ಮೂಲ ನಿವಾಸಿಗಳು ಬೇಡ ಜನಕ್ಕೆ ಬೇಡ ಬೇಡಿರೆಂದ ಅಂಬೇಡ್ಕರ್ ಕಾಡ ಜನರ ಕಾಡಬೇಡಿರೆಂದ ಅಂಬೇಡ್ಕರ್ ಬೇಡ ಜನರ ಭೀಮನು ಕಾಡ ಜನರ ರಾಮನು ನಾಡ ಜನರ ನಾಡಿ ಮಿಡಿತ ವಾದ ಅಂಬೇಡ್ಕರ್ ಅಂತ ಹಾಡು ಬರೆದಿದ್ದ ಅವ್ರ ಹತ್ರ ಬೇಡ ಜನ ಇವರು ಕಾಡು ಜನ ಕಾಡು ಬೇಡರು ಈ ಈ ಬೇಡ ಜನರಿಗೆ ಎಂಥ ಜ್ಞಾನ ಸೈನ್ಸ್ ವಿಜ್ಞಾನ ಮೆಡಿಕಲ್ ಯಾರಿಗೂ ಗೊತ್ತಿಲ್ಲದೆ ಇರೋ ಈ ಜ್ಞಾನ ಹೆಂಗ್ ಬಂತು ಆಶ್ಚರ್ಯ ಡಿಸ್ಕವರಿಲ್ ಮಾತಾಡೋವಾಗ್ಲೂ ಆ ವ್ಯಕ್ತಿ ಎಕ್ಸೈಟ್ ಆ ಸೈಂಟಿಸ್ಟ್ ಎಮೋಷನಲ್ ಆಗಿಬಿಟ್ಟಿದ್ದ ಈ ಜ್ಞಾನಕ್ಕೆ ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ನೋಬಲ್ ಪಾರಿತೋಷಿಕ ಪಡೆಯಬೇಕಾದಂತಹ ರಿಸರ್ಚ್ ಇದು ಯಾವಾಗ ಆಂಟಿ ರೇಬಿಸ್ಗೆ ಅಂತಹ ಪಾರಿತೋಷಿಕಗಳು ಸಿಗುತ್ತೋ ಈ ಜ್ಞಾನ ಇನ್ನೂ ಮುಚ್ಚೋಗಿದೆ ಆದರೆ ಈ ಜ್ಞಾನ ನಮ್ಮಲ್ಲಿ ಬಂದಿಲ್ಲ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಸಲ ಆಹೋರಾತ್ರ ಮಕ್ಕಳ ಮೇಲೆ ಈ ಎಕ್ಸ್ಪರಿಮೆಂಟ್ ಮಾಡಿದ್ದಾನೆ ಗೆದ್ದುಕೊಂಡಿದ್ದಾನೆ ಆದರೆ ಈ ಜ್ಞಾನನ ಹರಡೋ ಬದಲು ನಮ್ಮ ಪಾರಂಪರಿಕ ವೈದ್ಯರನ್ನ ಮೂಲೆ ಮಟ್ಟ ಹಾಕಿದ್ರು ಆಯುರ್ವೇದವನ್ನು ತುಳಿದು ಹಾಕ್ಬಿಟ್ರು ಈ ಕೊರೋನಾ ಟೈಮಲ್ಲಿ ಕೂಡ ಅಲೋಪತಿಗೆ ಮೊದಲನೇ ಪ್ರಿಫರೆನ್ಸ್ ಕೊಟ್ಟರು ಕೊಡಬೇಡ ಅಂತ ಹೇಳಲಿಲ್ಲ ಅಲೋಪತಿ ಇಲ್ದಿದ್ರು ನಮಗೆ ಸರ್ಜಿಕಲ್ ಸೈನ್ಸಸ್ ಅಲ್ಲಿ ಇವತ್ತು ಆಯುರ್ವೇದದಲ್ಲಿದ್ದ ಒಂದು ಶಸ್ತ್ರಚಿಕಿತ್ಸಾ ವಿಭಾಗ ಆಲ್ಮೋಸ್ಟ್ ಪತನವಾಗಿದೆ ಭೂಪತನವಾಗಿ ಹೋಗ್ಬಿಟ್ಟಿದೆ ಆದರೆ ಅಲೋಪತಿಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಪಂಚದಲ್ಲಿ ನಂಬರ್ ಒನ್ ಆಗಿದೆ ಎಲ್ಲ ವೈದ್ಯಕ್ಕೂ ಗೌರವ ಕೊಡಿ ಎಲ್ಲರನ್ನೂ ನಂಬಿ ಆಯುರ್ವೇದಿಕ್ ಹೆಸರಲ್ಲಿ ಮೋಸ ಆಗ್ಬಿಡುತ್ತೆ ಹಣ ತಿಂತಾರೆ ಅಂತ ಹೇಳಿ ಅವ್ರನ್ನ ತುಳಿದು ಅಲೋಪತಿಲ್ಲಿ ತಿಂತಾ ಇಲ್ವಾ ಇವತ್ತು ಒಂದು ನ್ಯೂಸ್ ಬಂತು ಅದು ಗೋರ್ಮೆಂಟ್ ಆಸ್ಪಿಟ್ಲಂತೆ ಹಾವೇರಿ ಹತ್ರ ನಾ ಇನ್ನು ಎರಡು ಮೂರು ದಿವ್ಸ ಎಲ್ಲ ಪೋಸ್ಟ್ ಬರುತ್ತೆ ಎರಡು ನಾರ್ಮಲ್ ಆಗಿದೆ ಆ ಅಮ್ಮನಿಗೆ ಅದೇ ಆ ಇಮ್ಮನ್ನ ಧೈರ್ಯ ಕರ್ಕೊಂಡೋಗೋ ಪೇನ್ ಬಂದ ಮೇಲೆ ಕರ್ಕೊಂಡೋಗೋ ಪೇನ್ ಇಂಜೆಕ್ಷನ್ ಕೊಡ್ತಾರೆ ಕೊಡಿಸ್ಬೇಡ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಪ್ಪ ಸರ್ಕಾರಿ ಹಾಸ್ಪಿಟ್ಲಲ್ಲಿ ದುಡ್ಡುಗೋಸ್ಕರ ಏನಾದ್ರು ಮಾಡ್ಬೋದು ಅಂದರೆ ಅವರು ಏಳು ಸಾವಿರ ಆಗತ್ರಿ ಎಲ್ಲ ನರ್ಸ್ಗಳು ನಾವು ಹಂಚ್ಕೋಬೇಕು ಅಂದ್ರಂತೆ ಡಾಕ್ಟ್ರು ಓಕೆ ಅದಾದ ನಂತರ ಸಿಸೇರಿಯನ್ ಮಾಡಬೇಕಾಗತ್ತೆ ಮಗು ಅವರ ಹಳ್ಳಿ ಭಾಷೆಯಲ್ಲಿ ಕಕ್ಕ ತಿಂದುಬಿಟ್ಟಿದೆ ಅಂದ್ರಂತೆ ಅದನ್ನು ಮೆಡಿಕಲ್ ಭಾಷೆಯಲ್ಲಿ ಮೆಕಾಲ್ ಅಂತಾರೆ ಮಗು ತನ್ನದೇ ಆದ ಎಮೇದ್ಯ ಮೋಷನ್ ಅನ್ನು ತಿಂದು ಅಂತ ಹೇಳಿದ್ರಂತೆ ಗಾಬರಿ ಮಾಡಿಬಿಟ್ಟಿದ್ದಾರೆ ಮತ್ತೆ ಫೋನ್ ಮಾಡ್ದ ಓಲಿ ಕೇಳೋ ಹೆಂಗ್ ಗೊತ್ತಾಯ್ತು ಅವ್ರಿಗೆ ಕಕ್ಕ ತಿಂದಿರೋದು ಏ ಅದು ಗೊತ್ತಾಗುತ್ತೆ ನಿನ್ಗೇನು ಹೇಳೋದು ಅಂತ ಜೋರು ಮಾಡಿದ್ದಾರೆ ನಾ ಹೇಳಿದೆ ಬೇಡ ಇಮ್ಮಿಡಿಯೆಟ್ಲಿ ಬೇರೆ ಗೋರ್ಮೆಂಟ್ ಆಸ್ಪಿಟ್ಲಿಗೆ ಹೋಗು ಕಾರ್ಗೆ ಹತ್ತು ಸಾವಿರ ಖರ್ಚಾದ್ರೂ ಪರ ಎಲ್ಲ ಒಳ್ಳೆ ಕಾರ್ ಮಾಡು ಮೂವತ್ತು ಕಿಲೋಮೀಟರ್ ಅಂತೆ ಪಾಪ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲೋಗಿ ಈ ಹಾಸ್ಪಿಟ್ಲ್ ಕತೆ ಹೇಳಿಬೇಡ ಸೀದಾ ಹೋಗು ಅಲ್ಲಿ ಅಲ್ಲಿ ಏನಂತಾರೆ ನೋಡೋಣ ಇನ್ನೂ ಹತ್ತು ಹಾಸ್ಪಿಟ್ಲ್ ಚೇಂಜ್ ಮಾಡೋಣ ಇದನ್ನು ಮಾತ್ರ ಬಿಡೋದು ಬಿಡ ಹುಟ್ಟೋಕೆ ಮೊದಲೇ ಬದುಕೋಕೆ ಬಿಡ್ತಾ ಇಲ್ಲ ಜನ ಇನ್ನು ಹುಟ್ಟಿದ ಮೇಲೆ ಏನೋ ಬದುಕ್ತಾರೆ ಇಂಥ ಕೆಟ್ಟ ಪ್ರಪಂಚದಲ್ಲಿ ಲಾಯಕ್ ಲಾಯಕ್ಕಿದ್ರೆ ಮಗು ಹುಟ್ಟುತ್ತೆ ಅಂತ ಧೈರ್ಯ ತುಂಬಿದೆ ಮೂವತ್ತು ಕಿಲೋಮೀಟರ್ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹೋದ ಎರಡು ನಿಮಿಷಕ್ಕೆ ಡೆಲಿವರಿ ಆಗಿದೆ ನಾರ್ಮಲ್ ಡೆಲಿವರಿ ಮಗು ತಾಯಿ ಕ್ಷೇಮ ಆ ವಿಡಿಯೋ ಬರುತ್ತೆ ನಿಮ್ಗೆ ಹಾಕ್ತೀನಿ ಅಲ್ಲಿಂದಲ್ಲಿ ಮಟ್ಟ ಹಾಕಬೇಕು ತಪ್ಪು ಮಾಡಿದವ್ರನ್ನ ಈ ಲಸಿಕೆ ಕಾಲ ಎತ್ಕೊಂಡು ಹೇಳ್ಬೇಕು ನಮ್ಮ ಕರ್ನಾಟಕದ ಆದಿವಾಸಿಗಳು ತಮಿಳುನಾಡಿನ ಆದಿವಾಸಿಗಳು ಇದನ್ನು ಬಳಸ್ತಾ ಇದ್ರು ಈ ಲಸಿಕೆಯನ್ನ ಎಂತ ರೋಗಗಳು ಬಂದರೂ ಗೆದ್ಕೋತಾ ಇದ್ರು ಅವರು ಹುಲಿಗಳ ತರ ಬದುಕ್ತಾ ಇದ್ರು ಅಂತ ನೀವು ಬೇಕಾದ್ರೆ ನೋಡಿ ಇರುವೆಗಳನ್ನ ನಾವು ಅವಾಗ ಅವಾಗ ಆಹಾರಗಳಾಕಿ ಸಕ್ಕರೆ ಮಾತ್ರ ಹಾಕಬಿಡಿ ಇರುವೆಗಳಾಕೆ ಸಕ್ಕರೆಯಲ್ಲಿ ಕೆಮಿಕಲ್ ಇರುತ್ತೆ ಒಂದು ಇರುವೆಗೆ ನೀವು ಸಕ್ಕರೆ ಹಾಕಿದ್ರೆ ಸಕ್ಕರೆ ಸತ್ತೋಗುತ್ತೆ ಇರುವೆ ಯಾಕಂದ್ರೆ ಅದರಲ್ಲಿರೋ ಕೆಮಿಕಲ್ ಇಂದ ಮಾಡಿರ್ತಾರೆ ಅದು ಸಕ್ಕರೆಗೆ ಬಿಳಿ ಬಣ್ಣ ಬರಬೇಕು ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂತ ಅದಕ್ಕೆ ಸಕ್ಕರೆಯಿಂದ ನಾವು ತುಂಬಾ ಅನಾರೋಗ್ಯಗೊಳಗೊಳ್ತಾ ಇದ್ದೀವಿ ಇದೀವಿ ಆರ್ಗ್ಯಾನಿಕ್ ಗೂಡ್ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಚೆನ್ನಾಗಿ ನೀವೇ ಕಣ್ಣು ಮುಂದೆ ಆಲೆ ಮನೆಯನ್ನು ನೋಡಿ ಚೆನ್ನಾಗಿ ಯಾವುದೇ ಕೆಮಿಕಲ್ ಆಗ್ತಾ ಇರುವಂತಹ ಬೆಲ್ಲ ಖರೀದಿ ಮಾಡಿ ಅಥವಾ ಆರ್ಗ್ಯಾನಿಕ್ ಸಕ್ಕರೆ ಸಿಗುತ್ತೆ ಅಂದ್ರೆ ಈ ಪಾಮ್ ಶುಗರು ಇಂಥದನ್ನು ಬಳಸಿ ನಿಮಗೆ ಶುಗರ್ ಬಂದ ಮೇಲೆ ಎಕ್ಸ್ಪರಿಮೆಂಟ್ ಮಾಡಬೇಡಿ ಬರೋಕ್ಕೆ ಮುಂಚೆನೆ ಇಂಥದನ್ನೆಲ್ಲ ಮಾಡಿದ್ರೆ ನೀವು ಮನೇಲಿ ಯಾರಿಗೂ ಅನಾರೋಗ್ಯ ಬರೋದಿಲ್ಲ ಮತ್ತು ಎಣ್ಣೆ ನಾವು ಎಣ್ಣೆ ಇವಾಗ ಒಂದು ಮಿಷಿನ್ ತಗೊಂಡಿದ್ದೇನೆ ಹೊರ ಹತ್ರ ಆ ಮಿಷಿನಲ್ಲಿ ಒಂದು ಆರ್ಗ್ಯಾನಿಕ್ ಕಡಲೆ ಬೀಜ ತಂದು ಸುಮಾರು ನೂರತ್ತು ರೂಪಾಯಿ ಹೋಲ್ಸೇಲಲ್ಲಿ ನೂರತ್ತು ರೂಪಾಯಿ ರೂಪಾಯಿದು ತಂದು ಮೂರು ಕೆಜಿ ಆ ಮಿಷಿನ್ಗೆ ಹಾಕಿದ್ರೆ ಎಣ್ಣೆ ಬಂದಿದ್ದು ಒಂದು ಕೆಜಿ ಅಂದ್ರೆ ಒಂದು ಕೆಜಿ ಎಣ್ಣೆ ಬೆಲೆ ನಾವೇ ಎಣ್ಣೆ ಮಾಡಿಕೊಂಡ್ರು ಮುನ್ನೂರ ಮೂವತ್ತು ರೂಪಾಯಿ ಆಯಿತು ಇನ್ನು ಆರ್ಗಾನಿಕ್ ಶಾಪ್ ಅಲ್ಲಿ ಕೂಡ ಇನ್ನೂರ ಐವತ್ತಕ್ಕೆ ಮಾರ್ತಾರೆ ಅದ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಕೆಲವರು ಗಾಣದಲ್ಲಿ ತೆಗೆದು ನಾನೂರ ಐವತ್ತಕ್ಕೆ ಮಾರ್ತಾರೆ ಓಕೆ ಲಾಭ ತಗೊಳ್ಳಿ ಆದ್ರೆ ಈ ಎಣ್ಣೆಗಳು ನಮಗೆ ಮಾರ್ಕೆಟ್ ಅಲ್ಲಿ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಲೀಟರ್ ಇನ್ನೂ ಒಂದೇನು ಗೊತ್ತಾ ಆ ಎಣ್ಣೆ ನಾಲ್ಕು ಸ್ಪೂನ್ ಹಾಕಬೇಕು ಅಡುಗೆಗೆ ಈ ಎಣ್ಣೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಆದರೂ ಜನ ಅದು ತಗೋತಾರೆ ಬಟ್ ಅದರಲ್ಲಿರೋದು ಎಣ್ಣೆಯ ಜೊತೆಗೆ ಇನ್ನೇನು ಅದು ನಮ್ಮ ಶರೀರವನ್ನು ತಿನ್ನುವಂಥ ವಿಚಾರಗಳು ಹಾಗಾಗಿ ಎಣ್ಣೆ ಹಿಟ್ಟು ಹಿಟ್ಟು ನಮ್ಮ ಮನೇಲೆ ಬೀಳ್ಸ್ಕೊಳ್ಳೋರು ಜನ ನಮ್ಮ ಮನೇಲಿ ಬೀಸಿಕೊಂಡಾಗ ನೋಡಿ ಇವನ್ ಮತ್ತೆ ಗುರು ಕಲ್ಕಿ ಅದೇ ಕೆಟ್ಟ ಭಾಷೆ ಏ ಅಹೋರಾತ್ರರ ಶತ್ರುನಾದ್ರು ನೀವು ಈ ಕೆಟ್ಟ ಭಾಷೆ ಬಳಸೋದು ಬಿಡಿ ನೀವೆಲ್ಲ ಶಂಡರು ನೀವು ಅಹೋರಾತ್ರನನ್ನ ಇಷ್ಟಪಟ್ಟರು ನೀವು ಶಂಡ್ರೆ ಇಂಥ ಕೆಟ್ಟ ಭಾಷೆ ಬೇಡ ನೀವನ್ನೂ ಬ್ಲ್ಯಾಕ್ ಮಾಡ್ತಾ ಇದ್ದೀನಿ ಅಸಹ್ಯ ಆಗತ್ತೆ ನಿಮ್ಮಂಥವ್ರು ಏನೋ ಸಪೋರ್ಟ್ ಬಂದಂಗೆ ಮಾಡ್ತಾರೆ ಶತ್ರುನೂ ಕೂಡ ನೀವು ನಿಂದನೆ ಮಾಡಬಾರದು ಅಸಹ್ಯ ಇದು ಇದು ವಿಕೃತ ಇದು ಏಯ್ ವೀರನಾದ ಶತ್ರು ಬೆಟ್ರೋ ಈ ಹೇಡಿಯಾದ ಮಿತ್ರನಿಗಿಂತ ಬಂದು ಬೆಳಗ ಏನೂ ಇಲ್ಲ ವೀರತ್ವ ಇರಲಿ ಶತ್ರು ಆಗಿರಲಿ ಮಿತ್ರನಾಗಿರಲಿ ಆ ವೀರತ್ವರ ಜೊತೆ ಬದುಕೋದು ತುಂಬಾ ಖುಷಿ ಕೊಡುತ್ತೋ ಅರ್ಥ ಮಾಡಿಕೊಳ್ರೋ ಏನ್ರೋ ಇದು ಭಾಷೆ ಈ ಕಮೆಂಟು ಕಮೆಂಟ್ ಮೇಲೆ ಕಮೆಂಟು ಅಹೋರಾತ್ರನಿಗೆ ಯಾರ ಮೇಲೂ ದ್ವೇಷ ಇಲ್ರೋ ಅವ್ರು ಮಾಡೋ ಕೆಟ್ಟ ಕೆಲಸಗಳ ಮೇಲಷ್ಟೇ ಕೆಲಸ ಬಿಟ್ಟರೆ ಅವರು ದ್ವೇಷ ಮಾಡಿದ್ರು ಅಹೋರಾತ್ರ ಅವ್ರನ್ನ ದ್ವೇಷ ಮಾಡಲ್ಲ ಅಂತ ಅವ್ರನ್ನ ಅದಹ್ಯ ಸ್ಟಾಪ್ ಐ ರಿಕ್ವೆಸ್ಟ್ ಮೆಂಬರ್ಸ್ ನಾಟ್ ಟು ಪುಟ್ ವಲ್ಗರ್ ಕಮೆಂಟ್ಸ್ ಥ್ಯಾಂಕ್ಸ್ ಬಿಟಾ ಹನುಮೇಶ್ ಬಾಬು ಥ್ಯಾಂಕ್ಸ್ ಬಂಗಾರು ಸೂಪರ್ ಸ್ಟೋರಿ ದಟ್ಸ್ ಇಂಡಿಯಾ ಆ್ಯಕ್ಚುಲಿ ದಟ್ಸ್ ಇಂಡಿಯಾ ಬಂಗಾರು ಭಾರತ ದೇಶದಲ್ಲಿ ತುಂಬ ಬೇಸರ ತರೋದು ಅಂದರೆ ನಿಜವಾಗ್ಲು ಏನು ಮಾಡಬೇಕಾಗಿತ್ತು ಸರ್ಕಾರ ಓಕೆ ಅವರವರ ಪ್ರಯತ್ನಕ್ಕೆ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ಬಿಟ್ಟು ದುಡ್ಡು ಇದೆಯಾ ಇಲ್ವಾ ಅಂತ ಕೂಡ ಕೇಳಲ್ಲ ನರ್ಸಿಂಗ್ ಹೋಮ್ಗಳು ಒಂದು ಲಕ್ಷ ಬಿಲ್ ಮಾಡಿಬಿಡ್ತಾರೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ ಈ ಕಾಲದಲ್ಲಿ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ ಅಷ್ಟೇ ನಿಮ್ಮ ಪಾಕೆಟ್ ಅಲ್ಲಿ ದುಡ್ಡು ಇದೆಯಾ ಅಂತ ಒಬ್ರು ಕೇಳಲ್ಲ ಒಂದೇ ಸಲ ಬಿಲ್ ಕೊಟ್ಬಿಡ್ತಾರೆ ಶವಅ ಕೂಡ ಬಿಟ್ಟು ಕೊಡೋದಿಲ್ಲ ಬಿಲ್ ಕೊಡದೆ ಯಾವ ಸಂಸ್ಕಾರ ರೀ ಗೌರ್ಮೆಂಟ್ ಏನಾದರೂ ಆಯುರ್ವೇದಿಕ್ ನಿಮ್ಮ ಇಷ್ಟನಪ್ಪ ನಿಮ್ಮ ಕರೋನಾ ನೀವು ಮಾಸ್ಕ್ ಹಾಕೊಳ್ಳಿ ನಿಮ್ಮ ಯಾವ ಮೆಡಿಸಿನಲ್ಲಿ ಇಷ್ಟ ಇದೆಯೋ ಅದರಲ್ಲೂ ಹೋಗಿ ತಗೊಳ್ಳಿ ಅಂದ್ರೆ ಅವ್ರಿಗೂ ಭಯ ಹುಟ್ಟಿಸ್ಬಿಡ್ತಾರೆ ಆಯುರ್ವೇದಿಕ್ ಕೊಡೋರಿಗೆ ಆಯುರ್ವೇದಿಕ್ ಆಗಲಿ ಯುನಾನಿ ಆಗಲಿ ಯಾವುದೇ ಹೋಮಿಯೋಪತಿ ಆಗಲಿ ಅವ್ರಿಗೆ ಇದ್ರ ಬಗ್ಗೆ ಕರೋನಾ ಬಗ್ಗೆ ಮಾತಾಡಬಾರ್ದು ಅನ್ನೋ ಥರ ಮಾಡಿಟ್ಬಿಟ್ಟಿದ್ದಾರೆ ಇಲ್ಲ ಎಲ್ಲವೂ ತಗೊಳ್ಳಿ ಜನ ಅವ್ರಿಗೆ ಇಷ್ಟ ಬಂದಿದ್ದು ತಗೊಳ್ಳಿ ಆವಾಗ ಕಂಟ್ರೋಲಿಗೆ ಬಂದ್ಬಿಡೋದು ಕಲರೇ ಮಲೇರಿಯಾನೇ ಇಟ್ಟಾಡಿಸ್ಬಿಟ್ರು ಇಂಡಿಯನ್ಸು ಆಶ್ಚರ್ಯಪಟ್ಬಿಟ್ರು ಜನ ಹೆಂಗೆ ಇದು ವಾಸಿ ಆಯಿತು ಅಂತ ನೋಡಿ ಅಲ್ಲೆಲ್ಲ ವಿದೇಶಗಳಲ್ಲಿ ಇಲಿಯಿಂದ ಪ್ಲೇಗ್ ಬರುತ್ತೆ ಅಂತ ಇಲಿನ್ ಕುಂದರು ನಮ್ಮ ದೇಶದಲ್ಲಿ ಈ ಸಿಸ್ಟಮ್ ಇಲ್ಲ ಇವಾಗ ಪಾರಿವಾಳದಿಂದ ಕೊರೋನಾ ಬಂತು ಅಂತ ನಾರ್ತ್ ಕೊರಿಯಾದಲ್ಲಿ ಪಾರಿವಾಳಗಳೇ ಇಲ್ದಂಗೆ ಮಾಡಿಬಿಟ್ಟಿದಾರಂತೆ ಇನ್ನು ಬೇರೆ ರೋಗಗಳು ಬರುತ್ತೆ ಬೆಕ್ಕುಗಳು ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿರೋ ಸಾಕು ಬೆಕ್ಕುಗಳನ್ನೆಲ್ಲ ತಗೊಂಡೋಗಿ ಅಡ್ಡ ಬಂದರೆ ಅವ್ರನ್ನೂ ಕುಂದ್ಬಿಟ್ಟಿದ್ದಾರೆ ಅಷ್ಟು ಕ್ರೂರನಂತೆ ಏನಿದು ನಮ್ಮ ದೇಶದಲ್ಲಿ ಒಬ್ಬ ರಾಜ ಇದ್ನಂತೆ ಬೇವಿನ ಮರ ಯಾಕೆ ಬೇಕು ಅಂತ ದೇಶದಲ್ಲಿರೋ ಎಲ್ಲ ಬೇವಿನ ಮರಗಳನ್ನು ಕಡಿಸಿ ಕೊನೆಗೆ ಆ ರೋಗ ಎಲ್ಲರೂ ರೋಗಗಳು ಬಂದು ಸತ್ರಂತೆ ಆ ರಾಜ್ಯದಲ್ಲಿ ಯಾವುದು ನಾಗರಹಾವಾಗ್ಲಿ ನೋಡಿ ವಿಷ ಇರೋ ನಾಗರಹಾವನ್ನ ಪೂಜೆ ಮಾಡುವಂತಹ ಪದ್ಧತಿ ಹೇಳ್ಕೊಟ್ರು ನಮ್ಮ ದೇಶದಲ್ಲಿ ನಿನ್ನೆ ಯಾರೋ ಒಬ್ಬ ಸಂತ ಯೋಚನೆ ಮಾಡದೆ ಯಾರೋ ವಿಜ್ಞಾನಿಗಳ ಹಿಂದೆ ಹೋಗ್ಬಿಡ್ತಾನೆ ಹುತ್ತಕ್ಕೆ ಹಾಲೆರಿಬಾರದು ಹುತ್ತದ ಪೂಜೆ ಬರುತ್ತೆ ನಾಗರ ಪೂಜೆ ಅಂತ ನಾಗರ ಪಂಚಮಿ ಕರೆಕ್ಟ್ ಆಗಿ ಮಳೆಗಾಲ ಎಂಡ ತಕ್ಷಣ ಮಳೆಗಾಲದ ಮಧ್ಯೆ ಬರುತ್ತೆ ಹಾವುಗಳು ಪೈಪ್ಲೈನ್ ಇಂಜಿನಿಯರ್ಸ್ ದೇವರು ಸುಮ್ ಸುಮ್ನೆ ಮಾಡಿಲ್ಲ ಅವ ಕೈಕಾಲು ಕೊಟ್ಟಿಲ್ಲ ಅಂದ್ರೆ ಒಳಗೆ ನೀರು ಹೋಗೋದಕ್ಕೆ ಪೈಪ್ಸ್ ಮಾಡಬೇಕಾಗತ್ತೆ ಹಂಗೆ ಆಳದವರೆಗೂ ತೂತುಗಳು ಕೊರಿಬೇಕಾಗತ್ತೆ ಗೆದ್ದಲು ಸಡಿಲ ಮಾಡಿರುತ್ತೆ ಮಣ್ಣನ್ನು ಗೆದ್ದಲು ಬಿಟ್ಟೋದ್ಮೇಲೆ ಅಲ್ಲೋಗಿ ಸೇರ್ಕೊಂಡು ಫುಲ್ಲು ಆಳದವರೆಗೂ ತೂತುಗಳು ಮಾಡಿಕೊಂಡು ಮಳೆ ನೀರು ತೂತಲ್ಲಿ ಬಿದ್ದಾಗ ಭೂಗರ್ಭ ಜಲ ಬೆಳೆಯುತ್ತೆ ಹೀಗೆ ಕೆಲಸ ಮಾಡುವ ಹಾವುಗಳು ನಾಗರ ಪಂಚಮಿ ಟೈಮಲ್ಲಿ ಆಚೆ ಬಂದು ನೃತ್ಯ ಮಾಡುತ್ತೆ ಮಳೆ ಬಂತು ದೇವರೇ ನಮ್ಮ ಹುತ್ತುಗಳು ತುಂಬಿದೆ ದೇವರೇ ಭೂಗರ್ಭ ಹೋಗಿದೆ ದೇವರೆ ಅಂತ ಇಂಜಿನಿಯರ್ಸ್ ಹೆಂಗೆ ಕೆಲಸ ಮುಗಿದ ಮೇಲೆ ಕುಣಿತಾರೋ ಹಂಗೆ ಕುಣಿಯುತ್ತೆ ಆವಾಗ ಜನ ಕೂಡ ಅದನ್ನ ಅರಿತು ನಾಗರ ಪಂಚಮಿ ಅಂತ ಮಾಡಿದ್ರಪ್ಪ ಮತ್ತೆ ನಾಗರ ಪಂಚಮಿ ಹೆಚ್ಚು ಪೂಜೆ ಮಾಡುವಂತಹ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಮಲೆನಾಡಲ್ಲಿ ಯಾಕೆ ಮಳೆ ಜಾಸ್ತಿ ಕಾಡು ಜಾಸ್ತಿ ಯಾಕೆಂದ್ರೆ ಅವರು ಆ ಗೌರವ ಕೊಟ್ಟರು ಬಯಲಿಸಿ ಮೇಲೆ ಹಾವುಗಳು ಸಿಕ್ಕಿದ್ರೆ ಹೊಡೆದ್ರು ಮಳೆ ಇಲ್ಲದೆ ಕೊರಗಿದ್ರು ವಿಷ ಇದ್ರು ಅಮೃತ ಕಣ್ರಿ ಆ ಹಾವು ಅದಕ್ಕೆ ವಿಷ ಕೊಟ್ಟಿರೋದೇ ದೇವರು ರಕ್ಷಣೆಗೂ ಅಲ್ಲ ತಾವು ತಿನ್ನುವ ಪದಾರ್ಥ ಇದೆಯಲ್ಲ ಹದಿನೈದು ದಿವಸಕ್ಕೂ ಒಂದು ಇಲ್ಲಿ ತಿನ್ನತ್ತೆ ಹಾವು ನಮ್ಮ ಥರ ದಿನ ಮೂರತ್ತು ತಿನ್ನಲ್ಲ ದಿನ ಪ್ರಾಣಿಗಳು ನಾನ್ ವೆಜ್ಜು ವೆಜ್ಜು ವಿಚಾರಕ್ಕೆ ಬಂದಾಗ ಹತ್ರ ಯಾಕೆ ಮಾತಾಡೋದಿಲ್ಲ ಅಂದ್ರೆ ನಿಮ್ಮ ಮನ್ಸುಗಳಿಗೆ ನೋವು ಮಾಡಬಾರ್ದು ಅಂತ ಅದಕ್ಕೆ ನೀನ್ ವೆಜ್ ನಾನ್ ವೆಜ್ ಅಂತ ಒಂದು ಚಾಪ್ಟರ್ ಅದರಲ್ಲಿ ಒಬ್ಬ ಆದಿವಾಸಿ ಮಾತನ್ನು ಕೇಳ್ಕೊಂಡಾಗ ಗಾಬರಿಯಾಗೋಯಿತು ಅಹೋರಾತ್ರನಿಗೆ ಇದು ಏನಪ್ಪ ಆಶ್ಚರ್ಯ ಅಂತ ಒಂದು ಪ್ರಾಣಿನ ಯೋಗ್ಯತೆ ಇದ್ರೆ ಓಡಾಡಿ ಅದ್ರ ಹಿಂದೆ ಹಿಡಿಬೇಕು ಅದಿಲ್ಲ ಆ ಪ್ರಾಣಿ ಗರ್ಭವತಿನ ಮಗುಗೆ ತಾಯಿನ ಎಲ್ಲ ತಿಳ್ಕೋಬೇಕು ಅದು ಇಲ್ಲ ಕೂಡಾಕ್ಬಿಟ್ಟು ಬೋನಲ್ಲಿ ಅದಕ್ಕೆ ರೆಕ್ಕೆ ಬುಕ್ಕ ಕಿತ್ತು ಹಿಂಸೆ ಮಾಡಿ ಕೊಂದು ಅದು ಒಳ್ಳೇದಲ್ಲ ಅದು ಅದಕ್ಕೂ ಯೋಗ್ಯತೆ ಬೇಕು ಆಕ್ಚುಲಿ ಮೂಲದಕ್ಕೂದ್ರೆ ರಣಹದ್ದುಗಳ ಥಿಯರಿಯಲ್ಲಿ ಮಾಡಿದ್ದು ನಾನ್ ವೆಜಿಟೇರಿಯನ್ನ ಭೂಮಿನ ಸ್ವಚ್ಛ ಮಾಡೋದಕ್ಕೆ ಅದನ್ನ ಫ್ಯಾಕ್ಟರಿ ತರ ಈ ಸ್ಕ್ರಾಪ್ ಅನ್ನ ಹೆಂಗೆ ರೀಸೈಕಲ್ ಮಾಡ್ತಾರ ಹಂಗೆ ಮಾಡೋದಕ್ಕೆ ಸತ್ತ ಪ್ರಾಣಿಗಳನ್ನ ತಿನ್ನಲು ಮಾಂಸಾಹಾರಿಗಳನ್ನು ತಯಾರು ಮಾಡಿದ್ದು ಆದರೆ ಇವು ಹಸಿವು ತಡ್ಕೊಳಕ್ಕಾಗುತ್ತೆ ಬದುಕಿರೋ ಪ್ರಾಣಿಗಳನ್ನೇ ಕೊಂದು ತಿನ್ನೋಕೆ ಶುರುವಾಯಿತು ಇವನ್ನೆಲ್ಲ ತಿಳ್ಕೋಬೇಕು ನಾವು ಹೀಗೆ ವ್ಯಾಕ್ಸಿನೇಷನ್ ಅನ್ನೋ ಲಸಿಕೆ ಅನ್ನೋದು ಭಾರತ ಮೂಲ ಹುಟ್ಟು ಯಾರಿಗೆ ಗೊತ್ತು ಭಾರತಕ್ಕಿಂತ ಮೂಲ ಆಫ್ರಿಕಾದಲ್ಲಿರೋ ಆದಿವಾಸಿಗಳು ಈ ಭಾರತ ಮೋಹ ಇವನಿಗೆ ಅಹೋರಾತ್ರನಿಗೆ ಅಂತ ಮೋಹದಿಂದ ದೇವರಾಣಿಗೂ ಮಾತಾಡ್ತಿಲ್ಲ ನಾನು ವಿಶ್ವ ಮಾನವನಾಗಿ ವಿಶ್ವ ಎಲ್ಲ ವಸುಂಧರೇನೆ ಅಹೋರಾತ್ರನದು ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾನೆ ಭಾರತನು ನಮಗೆ ಅಷ್ಟೇ ಪ್ರೀತಿ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅಂದರು ಎಲ್ಲ ದೇಶಗಳು ಯಾಕೆ ಗೊತ್ತು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಕೂಡ ಈ ತಂತ್ರಜ್ಞಾನನ ಬಳಸಿರ್ಬೋದು ಆದಿವಾಸಿಗಳು ಮೊದಲು ಮೆಡಗಾಸ್ಕರ್ ಭಾರತಕ್ಕೆ ಸೇರಿತ್ತು ಅದು ವಿಭಜನೆ ಆಗಿ ಹೋಗಿ ಅದೇ ಲೈನಲ್ಲಿ ಹೋಗುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ ಅಹೋರ ಹತ್ರ ಹೀಗೆ ಇವಾಗ ನಮ್ಮ ದೇಶ ನೋಡಿದ್ವಿ ಇದನ್ನೂ ಮಾತಾಡ್ತಾ ಇದ್ದೇನೆ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಯಾವ ಪಕ್ಷಗಳು ಆ ಪಕ್ಷ ಈ ಪಕ್ಷ ಈ ಪಕ್ಷ ಆ ಪಕ್ಷ ಅಂತ ಹೇಳಿ ನಾವು ಪಕ್ಷ ವಾತ ಬರೆಸ್ಕೊಂಡಿದೀವಿ ಹೋಗ್ಲಿ ಪಕ್ಷಗಳೇ ಬೇಡ ಅಂತ ವೇದಿಕೆ ಇರ್ಬೋದು ಸರಿ ಇರ್ಬೋದು ಅಂತ ಅನ್ಕೊಂಡ ಅಹೋರ ಹತ್ರ ಅಲ್ಲಿ ಕೂಡ ಏನು ವಿಚಾರಕ್ಕೆ ತಗ್ಗಟ್ಟಾದ ಸದಾಚಾರ ಸಮಾಧಾನ ಆಗಲಿಲ್ಲ ಅದಕ್ಕೆ ಒಂದು ಒಂದು ನಿರ್ಧಾರಕ್ಕೆ ಬರೋಣ ಪಕ್ಕದ ಮನೆಯವನಾಗಿರಲಿ ಮನೆಯವನಾಗಿರ್ಲಿ ನಮ್ಮ ಶತ್ರು ಆದರೂ ಪರ ಇಲ್ಲ ನಮ್ಮೂರವನಾಗಿರಲಿ ಅಥವಾ ನಮ್ಮ ಪರಿಚಯದವನಾಗಿರ್ಲಿ ಅವನು ನಿಮಗೆ ನಾಳೆ ಮಾತು ತಪ್ಪಿದ್ರೆ ಕಾಲರ್ ಹಿಡ್ಕೊಳ್ಳೋ ಅವನ ಮುಖ ನೋಡಿ ಅವನು ಇಂಡಿಪೆಂಡೆಂಟ್ ಆಗಿ ಅವನು ನಿಂತ್ಕೋಬೇಕು ಇಲ್ಲಾಂದರೆ ಅವನ ಜಾಗದಲ್ಲಿ ಅವನ ಹತ್ರ ಹಣ ಇಲ್ಲದಿದ್ದರೂ ನೀವು ಡಿಪಾಸಿಟ್ ಕಟ್ಟಿ ನಿಲ್ಲಿಸಿ ಅಂಥವನನ್ನು ನೀವು ಎಂ ಪಿ ಎಂ ಎಲ್ ಎ ಮಾಡಿ ಸ್ವಾತಂತ್ರ್ಯ ಅಭ್ಯರ್ಥಿಯನ್ನು ಮಾಡೋಣ ಯಾವ ಪಕ್ಷನೂ ಬೇಡ ಯಾರು ಮುಖವಾಡ ಹಾಕ್ಕೊಂಡು ಕತ್ತೆಗಳಿಗೆ ಓಟ್ ಹಾಕಿದ್ದು ಸಾಕಾಯಿತು ಕತ್ತೆ ಆದರೂ ಸರಿ ನಮ್ಮ ಮಾತು ಕೇಳೋ ಅಂಥವರು ನಮ್ಮ ಕಷ್ಟ ಸುಖ ನೋಡಿದ ನಮ್ಮೂರಿನವರಿಗೆ ಓಟ್ ಹಾಕೋಣ ಕತ್ತೆಯಾದರೂ ಲೇಸು ಯಾವುದೋ ದೊಡ್ಡ ವ್ಯಕ್ತಿಯ ಮುಖವಾಡ ಇಟ್ಕೊಂಡು ಕತ್ತೆಗಳಿಗೆ ಹಾಕೋ ಬದಲು ಕತ್ತೆಯಾದರೂ ಲೇಸು ಕತ್ತೆಗೆ ಹಾಕಿ ಓಟು ಕತ್ತೆ ಅಂತ ತಿಳ್ಕೊಳ್ಳಿ ಅವನ ಕತ್ತೆ ಥರ ದುಡಿಯೋನಾಗಿರಬೇಕು ಅರ್ಥ ಮಾಡ್ಕೊಳ್ಳಿ ಈ ಹೊಸ ಒಂದು ಆಂದೋಲನ ಕರ್ನಾಟಕದಲ್ಲಿ ಆರಂಭ ಮಾಡೋಣ ಬೇರೆ ಎಲ್ಲೂ ಬೇಡ ಎಲ್ಲೂ ಯಾರಿಗೂ ಈ ಥಾಟ್ ಕೂಡ ಬಂದಿರಲ್ಲ ಸ್ವಾತಂತ್ರ್ಯ ಪಕ್ಷ ರಾಜಗೋಪಾಲಾಚಾರಿ ಇವರೆಲ್ಲ ಸೇರಿ ಮಾಡಿದ್ದು ಸ್ವಾತಂತ್ರ್ಯ ಪಕ್ಷ ಅಭ್ಯರ್ಥಿ ಅಂತ ನೆಹರು ಕಾಲದಲ್ಲೇ ಸ್ವಾತಂತ್ರ್ಯ ಅಭ್ಯರ್ಥಿಗಳು ಗೆದ್ದಿದ್ರು ಅಂದರೆ ಇಮ್ಯಾಜಿನ್ ಮಾಡಿ ಪವರ್ ಇತ್ತು ಆ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಇರಬೇಕು ಐದು ವರ್ಷಗಳು ಜನಮನ ಮಿಡಿಯುವಂತ ವ್ಯಕ್ತಿಗಳನ್ನ ಆರಿಸಿಕೊಂಡು ನೀವು ಸ್ವಾತಂತ್ರ್ಯ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಇನ್ ಪಕ್ಷಗಳು ಫಸ್ಟ್ ಲಿಸ್ಟ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದಾರು ಪಕ್ಷಗಳಿರುತ್ತೆ ಆ ಪಕ್ಷಗಳನ್ನು ಕಡೆ ನೋಡಲೇಬೇಡಿ ಸಾಕು ಆ ಪಕ್ಷಗಳ ಒಂದು ಅಟ್ಟಹಾಸಗಳನ್ನು ನೋಡಿದ್ದು ನಾವು ಆ ಪಕ್ಷ ತಪ್ಪು ಈ ಪಕ್ಷ ತಪ್ಪು ಇವರಿಬ್ಬರ ಪಕ್ಷ ನಿಂತು ನಮಗೆ ಪಕ್ಷಪಾತ ಬಂದ್ಬಿಟ್ಟಿದೆ ಲಕವಾ ಒಡೆದು ಬಿಟ್ಟಿದೆ ಭಾರತಕ್ಕೆ ಇವರು ಬೇಡ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಮಾಡೋಣ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಸ್ವಾತಂತ್ರ್ಯ ಅಭ್ಯರ್ಥಿನೇ ಒಂದು ಬ್ಯಾಲೆಟ್ ಶೀಟಲ್ಲಿ ಹತ್ತು ಸಾವಿರ ಇರಲಿ ಬೇಕಾದ್ರೆ ಜನ ಸರಿಯಾದವರನ್ನ ಆರಿಸಿ ಹಾಕೋಣ ಇನ್ನು ಪಕ್ಷಗಳನ್ನು ಮರೆಯೋಣ ದಯವಿಟ್ಟು ಮರೀರಿ ಇನ್ನು ಬೇಡ ಇನ್ನು ನಂಬೋದು ಬೇಡ ಈ ಈ ಮುಖ ನೋಡಿ ಇಪ್ಪತ್ತೇಳು ಜನಕ್ಕೆ ಓಟ್ ಹಾಕಿ ಅಂತ ಹೇಳಿದ ಚಕ್ರವರ್ತಿ ಸೂಲಿ ಬೆಲೆ ನೀನು ಪರಿವರ್ತನೆ ಆಗಪ್ಪ ಇನ್ನು ಮುಂದೆ ನಿನ್ನ ಮಾತು ಕೇಳಿ ಜನ ಹಾಕಿದ್ರು ನೀನು ನಂಬದೇ ಇರಬಹುದು ಹಾಕಿದ್ರು ಅದರ ಪರಿಣಾಮ ಏನಾಯಿತು ಚಕ್ರವರ್ತಿ ನಿನಗೆ ಕಾಲಲ್ಲುದ್ರಲ್ಲೋ ಎಡಗಾಲಲ್ಲುದ್ರಲ್ಲೋ ನಿನಗೆ ನಾಚಿಕೆ ಆಗೋಂಗ್ ಮಾಡಿಬಿಟ್ರಲ್ಲೋ ನೀನು ಒಂದು ವ್ಯಕ್ತಿನ ನಂಬದೆ ಆ ಅಧ್ಯಕ್ಷ ಮಾಡಿದೆ ಆ ವ್ಯಕ್ತಿ ನಿನಗೂ ಅನ್ಯಾಯ ಮಾಡಿರ್ಬೋದು ಯಾಕಂದ್ರೆ ನೀನು ಹೇಳ್ಕೊಳ್ಳಲ್ಲ ಮರ್ಯಾದೆ ಕ್ವಶ್ಚನ್ನು ಆದರೆ ಯಾರ ವ್ಯಕ್ತಿಗೆ ವೋಟ್ ಹಾಕುವಂಥ ಆ ಎಮ್ಮ ಅಧಿಕಾರ ಸ್ಥಾನದಲ್ಲಿ ಕೂತ್ಕೊಂಡು ಆ ಎಮ್ಮ ಆ ವ್ಯಕ್ತಿಗೆ ಅವಾಚ್ಯವಾಗಿ ಅಮ್ಮ ಅಕ್ಕ ಎಂದು ಹೆಣ್ಣನಿಂದನೇ ಮಾಡಿರುವಂಥ ಒಬ್ಬ ಹುಡುಗನನ್ನ ರೌಡಿ ಅಂತ ತಿಳ್ಕೊಂಡು ಅಥವಾ ಈ ಕೆಲಸಕ್ಕೆ ಬರ್ತಾನೆ ಅಂತ ತಿಳ್ಕೊಂಡು ಅಣ್ಣ ಅಣ್ಣ ಅಂತ ಹೋಗಿ ಸ್ನೇಹ ಮಾಡಿ ಕಂಡು ಕಂಡವರನ್ನ ಇಲ್ಲಸಲ್ಲದ್ರನ್ನ ಬಯಸೋಕೆ ಶುರು ಮಾಡಿದ್ಲು ಏನೋ ಚಕ್ರವರ್ತಿ ನಿನ್ನ ನಾಯಕತ್ವ ಇದೇನೇನಪ್ಪ ಚಕ್ರವರ್ತಿ ನಿಂಗೆ ನ್ಯಾಯ ಅನ್ಸತ್ತ ಈ ರೀತಿ ಮಾಡೋದು ಅಹೋರಾತ್ರನ ಮೇಲೆ ಅಭಾಂಡ ನಿಂದನೆಗಳಾಕಿದ್ರು ಆದರೆ ದೇವರ ದಯದಿಂದ ನಿಂದ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾನೆ ಆಹೋರಾತ್ರ ವೇದಗಳ ಪ್ರಕಾರ ನಿಂದೆಯನ್ನು ಸಹಿಸುವಂತಹ ಗುಣ ಐವತ್ತು ವರ್ಷ ಬೆಳೆಸ್ಬಿಟ್ರು ದೇವರು ಆದರೆ ಐವತ್ತು ವರ್ಷ ಯಾವ ನಿಜ ನಿಂದೆಗಳನ್ನು ಕಂಡಿರಲಿಲ್ಲ ಅಹೋರಾತ್ರ ಏನು ರಾಜಯೋಗದಲ್ಲಿ ಬೆಳೆದ ಯಾವತ್ತೂ ಸಮಾಜ ನಿಂದೆ ನೋಡೇ ಇರಲಿಲ್ಲ ಆದರೆ ಆರ್ಟಿಫಿಷಿಯಲ್ ಆಗಿ ನಿಂದಿಸ್ಕೊಂಡು ನಿಂದಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ ಸುಮ್ಮನೆ ಅವತ್ತು ಹತ್ತು ಜನ ಫ್ರೆಂಡ್ಸ್ ಕುಡಿಸ್ಕೊಂಡು ನಿಂದೆ ಮಾಡ್ರೋ ಎಷ್ಟು ಮಾಡ್ತಿರೋ ಅಂತ ಹೇಳಿ ನಾವೊಂದು ಆಟಗಳು ಆಡ್ತಿದ್ವಿ ಕಿತ್ತಡಿಲಿ ಅದು ರಣರಂಗದಲ್ಲಿ ಯುದ್ಧ ತಂತ್ರವನ್ನು ನಾವು ಯುದ್ಧ ಗರಡೀಲಿ ಪ್ರಾಕ್ಟೀಸ್ ಮಾಡಿ ನಿಜವಾದ ಯುದ್ಧದಲ್ಲಿ ಹೆಂಗೆ ಉಪಕಾರ ಆಯಿತೋ ಆ ನಿಂದ ಪ್ರಾಕ್ಟೀಸ್ ಆಹೋರಾತ್ರ ನಿನಗೆ ತುಂಬಾ ಉಪಕಾರ ಆಯಿತು ಚಕ್ರವರ್ತಿ ಸೂಲಿ ಬೆಲೆ ನಿನಗೆ ವಯಸ್ಸಲ್ಲಿ ತ ಚಿಕ್ಕವನಾದ್ದರಿಂದ ತಮ್ಮ ಅಂತ ಅನ್ಕೋತೀನಿ ನೀನು ನ್ಯಾಯ ಹೇಳಪ್ಪ ನೀನು ಓಟ್ ಹಾಕಿಸಿದ್ದು ನ್ಯಾಯನಾ ನೀನು ಓಟ್ ಹಾಕಿಸಿದ ಪಾರ್ಟಿ ಜೂಜಾಡಿಸಿದ್ದು ನ್ಯಾಯನಾ ನೀನು ವೋಟ್ ಹಾಕಿಸಿದ ಪಾರ್ಟಿ ಮಾಡ್ತಾ ಇರೋದೆಲ್ಲ ನ್ಯಾಯನ ಹಾಗಂತ ಬೇರೆ ಪಾರ್ಟಿ ಸಾಚಾ ಅಂತ ಹೇಳ್ತಿಲ್ಲ ಬೇರೆ ಪಾರ್ಟಿಯವರು ಹೆಗಲು ಬೆನ್ನು ತಟ್ಕೊಳ್ಬೇಕಾಗಿಲ್ಲ ನಮ್ಗೆ ಯಾವ ಪಾರ್ಟಿನೂ ಬೇಡ ಎಲ್ಲ ಪಾರ್ಟಿನೂ ನೋಡ್ಬಿಟ್ಟು ಇನ್ಮೇಲೆ ಇಂಡಿಪೆಂಡೆಂಟ್ ಚಕ್ರವರ್ತಿ ನಿನಗೆ ಅಣ್ಣನಾಗಿ ಸಜೆಷನ್ ಮಾಡ್ತಾ ಇನ್ನಿ ನಿನಗೆ ಒಳ್ಳೆ ತೇಜಸ್ ಇದೆ ನೀನು ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗಿಲ್ಲಪ್ಪಿ ಇನ್ನು ಯಾರು ಕೂಡ ಇಟ್ಕೊಂಡು ನೀನು ಬದುಕಬೇಡ ಕೋಣ ಸಾಕೋ ನಂಬಿದ್ದು ಮೋಸ ಹೋಗಿರೋದು ಪರವಾಗಿಲ್ಲ ಜೀವನದಲ್ಲಿ ಏ ಫೈಲ್ಯೂರ್ನ ನಂಬಬಹುದಂತೆ ಫ್ರಾಡ್ ನಂಬಾರ್ದು ಯಾರೋ ಒಬ್ರು ಒಳ್ಳೆಯವರಿದ್ದಾರೆ ಅಂತ ಎಲ್ಲಾರನ್ನೂ ನೀನು ಸೇರಿಸ್ಕೊಂಡ್ಬಿಟ್ಟಿಯಲ್ಲೋ ಫೇಲ್ಯೂರ್ ಆದ್ರೆ ಅವನು ಓಕೆ ಅವನು ಫೇಲ್ ಆಗಿದಾನೆ ಅವನ್ ಗುಣ ಒಳ್ಳೇದು ಇವತ್ತಿದ್ರೆ ನಾಳೆ ಸರಿಪಡಿಸ್ಕೊತಾನೆ ಅನ್ಸುತ್ತೆ ಯಾಕೋ ಮನ್ಸಲ್ಲಿ ನೀನು ಫೇಲ್ಯೂರ್ ಅನ್ಸುತ್ತೆ ಆದ್ರೆ ಫ್ರಾಡ್ ಅನ್ಸೋದಿಲ್ಲ ಯಾಕಂದ್ರೆ ದೇಶಭಕ್ತಿ ಮಾತಾಡಿದ್ಯಾ ಓಕೆ ಸುಳ್ಳುಗಳು ಹೇಳಿದೆಯೋ ಅದಕ್ಕೆ ನಿಂದೆಗೊಳಗಾದೆ ಒಳಗಾದೆ ಯಾಕೆ ಸುಳ್ಳು ಹೇಳಿದೆ ಅಂದ್ರೆ ನೀನು ಬೇಕಿಲ್ಲ ನಿನಗೆ ಎಮೋಷ್ನಲ್ ಆಗಿಬಿಟ್ಟೆ ಅಲ್ವಾ ಚಕ್ರವರ್ತಿ ನೀನು ಅಪಾರ್ಥ ಮಾಡಿಕೊಂಡ್ರು ನನಗೇನು ಬೇಜಾರಿಲ್ಲ ನೀನು ಇದನ್ನೇ ಬೇರೆ ರೀತಿ ಅರ್ಥ ಮಾಡಿಕೊಂಡು ಏನು ಇದಕ್ಕೆಲ್ಲ ಏನು ನ್ಯಾಯಾಂಗ ರೀತಿಲಿ ಏನು ತೊಂದರೆ ಇದ್ರೂ ಅದಕ್ಕೇನು ಬೇಜಾರಿಲ್ಲ ಅವರ ಹತ್ರನಿಗೆ ದೇಶದ ವಿಚಾರ ಕಣೋ ಇದು ದೇಶದ ವಿಚಾರ ಚಕ್ರವರ್ತಿ ಸೂಲಿ ಬೆಲೆ ನಿನ್ನ ಬಗ್ಗೆ ಗೌರವ ಇರೋದು ಏನಂದ್ರೆ ನೀನು ಹೆಣ್ಣು ನಿಂದನೆ ಮಾಡೋ ಮನುಷ್ಯ ಅಲ್ಲ ಆ ಷಂಡ ಶಕ್ರವರ್ತಿ ಚಂದ್ರಚೂಡ ಇದನ್ನಲ್ಲ ಅವನ ಅವ್ತರ ಅಲ್ಲ ಕಿಚ್ಚ ಸುದೀಪನ ಅಭಿಮಾನಿಗಳಲ್ಲ ಹಾಗಂತ ನಿನ್ನ ಅಭಿಮಾನಿಗಳು ಸಾಚ ಅಂತ ತಿಳ್ಕೊಬೇಡ ಅವರನ್ನು ಮೀರಿದ ಹೆಣ್ಣ ನಿಂದಕರು ನಿನ್ನ ಅಭಿಮಾನಿಗಳಲ್ಲೂ ಇದ್ದಾರೆ ನೀನು ಅವ್ರನ್ನ ಮಟ್ಟ ಹಾಕು ಅದು ನಿನ್ನ ಜವಾಬ್ದಾರಿ ಅಸಹ್ಯವಾದ ಹೆಣ್ಣನಿಂದನೆ ಮಾಡಿದ್ದಾರೆ ನಿನ್ನ ಅಭಿಮಾನಿಗಳು ಅಷ್ಟ್ಯಾಕೆ ಆ ಎಮ್ಮನೆ ಹೆಣ್ಣಿನಿಂದನೇ ಯೂಸ್ ಮಾಡಿರುವಂತಹ ದಾಖಲೆಗಳಿದೆ ನಮ್ಮ ಹತ್ರ ದಯವಿಟ್ಟು ಲೀಡರ್ಶಿಪ್ ಅಂದರೆ ತಂತಿಯ ಮೇಲಿನ ನಡಿಗೆ ಕಣ ಸುಲಭ ಅಲ್ಲಪ್ಪ ನಿನ್ನ ದೂರ ಹೋಗು ಅಂತ ಹೇಳಿಲ್ಲ ರವಿ ಪಾಳೆಗಾರ್ ನನ್ನ ಮಡದಿಗೆ ಎಂಟು ತಿಂಗಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಆದರೆ ನನ್ನ ಇಚ್ಛೆಯಂತೆ ನಾರ್ಮಲ್ ಡೆಲಿವರಿ ಆಯಿತು ಮಗು ಹೊಟ್ಟೆಯಲ್ಲಿ ಸತ್ತು ಹೋಗಿತ್ತು ಸಾರಿ ರವಿ ಸಾರಿ ರವಿ ಸಾರಿ ಬಂಗಾರ ಇಂತಹ ದುಃಖದ ವಿಚಾರನ ಇದು ರವಿ ಮೈ ರೈಸ್ ಇನ್ ರಿಯಾಲಿಟಿ ಸರ್ ಒಣ ದ್ರಾಕ್ಷಿ ಹಾಕ್ತೀನಿ ಹಾಕಪ್ಪಿ ಒಣ ದ್ರಾಕ್ಷಿ ಕೂಡ ತುಂಬ ಒಳ್ಳೆಯದು ಕಪ್ಪು ದ್ರಾಕ್ಷಿ ಇದೆಯಲ್ಲ ಅದು ನಮ್ಮ ಬಾಡಿ ಹೀಟ್ನ ತೆಗೆಯುತ್ತೆ ಕಪ್ಪು ದ್ರಾಕ್ಷಿ ದಿನಕ್ಕೆ ರಾತ್ರಿ ಹೊತ್ತು ವಯಸ್ಸಾದವರು ಒಂದು ತಿಂದರೆ ತುಂಬ ಒಳ್ಳೆಯದು ಶುಗರ್ ಇರೋದನ್ನು ನೋಡ್ಕೊಳ್ಳಿ ಶುಗರ್ಗೆ ಬಿ ಸಿ ಸವೆನ್ನ ತಗೊಂಡ್ರೆ ಕಂಟ್ರೋಲಿಗೆ ಬರುತ್ತೆ ಹಸನಾದಿ ಕ್ವಾತಚೂರು ನಮ್ಮಂಥ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಅದು ತಗೊಂಡ್ರೆ ಕಂಟ್ರೋಲಿಗೆ ಬರುತ್ತೆ ಇವನ್ನೆಲ್ಲ ಕಲ್ತ್ಕೊಳ್ಳಿ ಅಯ್ಯೋ ತುಂಬಾ ಇಂಪಾರ್ಟೆಂಟ್ ವಿಚಾರ ಒಂದು ಹೇಳ್ತೀನಿ ನಿಮಗೆ ಇವತ್ತು ಕೆಲವು ನಂಬರ್ಸ್ ಕೊಡ್ತೀನಿ ನಿಮಗೆ ನಮ್ಮಲ್ಲಿ ತುಂಬಾ ಬುದ್ಧಿವಂತ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗರಿದ್ದಾರೆ ಅವರೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಯಾಕಂದ್ರೆ ಈ ಮೆಡಿಸಿನ್ಸ್ ನ ಗೂಗಲ್ ಮಾಡೋದಕ್ಕೆ ತುಂಬಾ ಜನಕ್ಕೆ ಬರೋದಿಲ್ವಂತೆ ಸಿಕ್ಕ ಆಪಟ್ಟೆ ಮೆಸೇಜಸ್ ಸಾವಿರಾರು ಮೆಸೇಜಸ್ ಉತ್ತರ ಕೊಡೋಕೆ ಆಗ್ತಿಲ್ಲ ಆ ನಂಬರ್ಸ್ ಕೊಡ್ತೀನಿ ನೀವು ಅವರಿಗೆ ವಾಟ್ಸ್ಆ್ಯಪ್ ಮಾಡಿ ಇಮಿಡಿಯೇಟ್ಲಿ ಅವರು ಕಂಪ್ಯೂಟರ್ ಸರ್ಚ್ ಮಾಡಿ ನಿಮ್ಗೆ ಏನು ತಗೊಂಡ್ರೆ ಒಳ್ಳೇದು ಅದು ಎಕನಾಮಿಕಲಿ ಕೂಡ ಕಡಿಮೆ ಹೇಗೆ ತಗೊಳ್ಳೋದು ಎಲ್ಲ ಅವರು ನಿಮಗೆ ತಿಳಿಸ್ತಾರೆ ಯಾವುದೇ ಹಣ ಬಯಸೋದಿಲ್ಲ ಯಾರಾದರೂ ಹಣ ಬಯಸಿದ್ರೆ ಯಾಕಂದ್ರೆ ಅಹೋರಾತ್ರನ ಎಲ್ಲ ಕಾರ್ಯಗಳಲ್ಲಿ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಆರ್ಗನೈಸೇಷನ್ ಯಾವುದಾದ್ರೂ ಮೆಡಿಕಲ್ ಶಾಪ್ ಎಲ್ಲೂ ಸಿಗದೇ ಇರೋ ವಸ್ತುನ ಮೆಡಿಕಲ್ ಶಾಪ್ಗೆ ಸಜೆಸ್ಟ್ ಮಾಡ್ತಾರೆ ಆಯುರ್ವೇದಕ್ಕಾದರೆ ಹೋಮಿಯೋಪತಿಕ್ ಆನ್ಲೈನ್ ಆನ್ಲೈನಲ್ಲಿ ಸಿಗುತ್ತೆ ತರಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ತಾರೆ ಆಯುರ್ವೇದಿಕ್ಕು ತರಿಸ್ಕೊಳಕ್ಕೆ ಬೇಕಾದರೆ ನಿ ಆ ಮೆಡಿಕಲ್ ಶಾಪ್ ಅವರು ನಿಮ್ಮ ಇಷ್ಟಿಷ್ಟು ಮೆಡಿಸಿನ್ ಆಗುತ್ತೆ ಅಂತ ಅವರು ಕೊಡಿಸ್ ಕೊಡಿಸ್ಬೋದಷ್ಟೇ ಅದು ಕೂಡ ಇಲ್ಲ ಅನಿಸುತ್ತೆ ಅದು ಯಾವುದು ಈ ಮಕ್ಕಳಾಗದೇ ಇರೋಂತಹ ಅವರಿಗೆ ಗಂಡು ಮತ್ತು ಹೆಣ್ಣಿಗೆ ಮತ್ತು ಈ ಸ್ಪರ್ಮ್ ರೇಟ್ ಇಲ್ಲದೆ ಇರುವಂತಹವರಿಗೆ ಕೆಲವು ಮೆಡಿಸಿನ್ಸು ಆಯುರ್ವೇದದಲ್ಲೇ ಸಿಗುತ್ತೆ ಆಯುರ್ವೇದ ಶಾಪ್ಗೆ ನೀವು ಒಂದು ತಿಂಗಳ ಕೋರ್ಸು ಹಂಗಿರುತ್ತೆ ಅದಕ್ಕೆಲ್ಲ ಆಗ್ಬೋದಷ್ಟೇ ಇನ್ನು ಇನ್ನು ಕೆಲವು ಆಯುರ್ವೇದಿಕಲ್ಲಿ ಈ ಒಂಬತ್ತು ತಿಂಗಳ ಗರ್ಭಕ್ಕೆ ಒಂಬತ್ತು ತಿಂಗಳ ಮೆಡಿಸಿನ್ಸ್ ಇದೆ ಚರಕ ಮಾಡಿರೋದು ಬ್ರಹ್ಮ ಇದು ನಮ್ಮ ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ಅಂತ ಒಂಬತ್ತು ತಿಂಗಳಿಗೆ ಒಂಬತ್ತು ಮೆಡಿಸಿನ್ಸ್ ಇದೆ ಹತ್ತು ತಿಂಗಳ ಹತ್ತು ಮೆಡಿಸಿನ್ ಅಂತಿದೆ ಅದನ್ನು ಅದನ್ನು ಕೂಡ ಕೊಡಿಸ್ಬೇಕು ಅಂದರೆ ನಿಮಗೆ ಅಲ್ಲಿ ಸ್ವಲ್ಪ ಅವ್ರಿಗೆ ಆ ಮೆಡಿಕಲ್ ಶಾಪ್ ಅವರಿಗೆ ಹಣ ಕಳಿಸ್ಬಿಟ್ಟು ನಿಮಗೆ ಕೊರಿಯರ್ ಬರೋ ಥರ ಮಾಡ್ಬೋದಷ್ಟೆ ಇನ್ನು ಮಿಚ ಇನ್ನು ಯಾವುದೇ ವಿಚಾರಕ್ಕೆ ಯಾರೂ ಹಣದ ಬಗ್ಗೆ ಮಾತಾಡೋದಿಲ್ಲ ಕೆಲವು ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಟ್ರೈ ಮಾಡಿ ದಯವಿಟ್ಟು ಇನ್ಮೇಲೆ ಅವರಾತ್ರ ನೀವೇನಾದರೂ ಹಾಕಿದ್ರೆ ನಾನು ಬ್ಲ್ಯಾಕ್ ಅಂಡ್ ಬ್ಯಾನ್ ಮಾಡಬೇಕಾಗುತ್ತೆ ನನ್ನ ಕೈಲಿ ಆಗೋದಿಲ್ಲ ನಿಮಗೆ ಲೈವ್ಗಳಲ್ಲಿ ಬಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಹಿಂಗೆ ನಿಮ್ಮ ಥರ ನೋಡಿರೋ ಹುಡುಗರೆಲ್ಲ ಕೆಲವರು ಒಂದು ಗ್ರೂಪ್ ಮಾಡಿಕೊಂಡು ಪಬ್ಲಿಕ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ ದೇಶಭಕ್ತರು ಬೇಡ್ರೋ ಅಂದರೆ ಏನಾದರೂ ಮಾಡ್ತೀವಿ ನಾವು ನಾವು ಕಲ್ತಂಗಾಗತ್ತೆ ಅಂತ ಹೇಳ್ತಾರೆ ಅಂತ ಹುಡುಗರದು ನಂಬರ್ ಮಾತ್ರ ಕೊಡ್ತೀನಿ ಹೆಸರುಗಳು ಕೊಡೋದಿಲ್ಲ ಯಾಕಂದರೆ ಈ ನೆಗೆಟಿವ್ ಪೀಪಲ್ ತುಂಬ ಇರಿಟೇಟ್ ಮಾಡೋದು ಜಾಸ್ತಿ ಇದ್ದಾರೆ ಅವ್ರನ್ನ ಇವಾಗ ಕಡಿಮೆ ಆಗಿದೆ ಆ್ಯಕ್ಚುಲಿ ಈ ಕಿಚ್ಚ ಸುದೀಪನ ಅಭಿಮಾನಿಗಳು ಪೋಸ್ಟ್ಗಳು ಹಾಕೋದು ಹೆಣ್ಣ ನಿಂದನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆದರೆ ಮನೆಗೆ ನುಗ್ಗಿ ಹೊಡೆಯುವಂತಹ ಪ್ರಯತ್ನ ಒಂದು ನಡೆದಿದೆ ಅದೊಂದು ಕೇಸ್ ಇದೆ ಇನ್ನು ಇನ್ನು ಕೆಲವರು ಈ ಸಂಜಯ್ ಯತಿಷ್ ಅನ್ನೋನು ಈ ಗಮಂಡ್ ಕಡಿಮೆ ಆಗಿಲ್ಲ ಈ ನವೀನ್ ಸಾಗರ್ ಅನ್ನೋನು ಈ ಜಾಕ್ ಮಂಜಾ ಮತ್ತು ಕಿಚ್ಚ ಸುದೀಪ ಇಬ್ಬರು ಕೇಳಿಸ್ಕೊಳ್ಳಿ ನಿಮ್ಮ ಅಭಿಮಾನಿ ನವೀನ್ ಸಾಗರ್ ಅನ್ನೋನು ವಿಕೃತ ಹೆಣ್ಣ ನಿಂದನೆಗಳ ವಿಡಿಯೋಸು ಪೋಸ್ಟ್ಸು ಹಾಕ್ಕೊಂಡಿದ್ದಾನೆ ಇದು ಒಳಿತಲ್ಲ ನಿಮಗೆ ಇದನ್ನು ನೀವು ತೆಗೆಸಬೇಕಾಗುತ್ತೆ ಅಸಹ್ಯವಾಗಿದೆ ಇದು ನಿಮಗೆ ನಾಚಿಕೆ ಗೇಡು ಅದನ್ನು ನೋಡಿದವರೆಲ್ಲ ನಿಮಗೆ ಎಷ್ಟು ವಿಕೃತವಾಗಿದರೆ ನಿಮಗೆ ಕ್ಯಾಕರಿಸಿ ಸುಗೀತಾರೆ ಅರ್ಥ ಮಾಡ್ಕೊಳ್ಳಿ ಇದನ್ನು ತೆಗೆಸಿ ನೀವು ಇದು ಮಾನ ಮರ್ಯಾದೆ ನಿಮಗೆ ಇದು ಬಿಟ್ಟರೆ ನಂಬರ್ ತಗೊಳ್ಳಿ ಫಸ್ಟ್ ನಂಬರ್ ಹೆಂಗಪ್ಪ ನಂಬರ್ಗಳು ಕೊಡುತ್ತೆ ಇವಾಗ ಹ್ಮ ಒಂದು ನಿಮಿಷ ನಂಬರ್ ಮೊದಲನೇ ನಂಬರ್ ತಗೊಳ್ಳಿ ನೈನ್ ಫೋರ್ ಏಟ್ ಜೀರೋ ಟೂ ಏಟ್ ಜೀರೋ ನೈನ್ ಜೀರೋ ಸಿಕ್ಸ್ ಎರಡನೇ ನಂಬರ್ ತಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ನೈನ್ ಫೈವ್ ನೈನ್ ಜೀರೋ ಫೈವ್ ಮೂರನೇ ನಂಬರ್ ತಗೊಳ್ಳಿ ಏಟ್ ಟೂ ಡಬಲ್ ಸೆವೆನ್ ಒನ್ ಟೂ ಒನ್ ಝೀರೋ ನೈನ್ ಝೀರೋ ಇವರೆಲ್ಲ ಪಾಪ ಅವ್ರಿಗೆ ಎಷ್ಟೋ ಕೆಲಸಗಳಿದ್ರೂ ನಿಮಗೆ ನಿಮ್ಮ ವಿಚಾರಗಳನ್ನ ಹೇಳ್ತಾರೆ ಇವಾಗ ಯಾವ ನಂಬರ್ ಹೇಳಿದ್ದು ಏಟ್ ಟೂ ಡಬಲ್ ಒನ್ ಝೀರೋ ಟೂ ಒನ್ ಝೀರೋ ನೈನ್ ಝೀರೋ ಇದಕ್ಕೂ ಮಾಡಿ ಇದು ಇದು ಮಾಡಿ ಏಟ್ ಒನ್ ಫೈವ್ ಝೀರೋ ನೈನ್ ಫೋರ್ ಸಿಕ್ಸ್ ಸೆವೆನ್ ಟೂ ನೈನ್ ಈ ನಂಬರು ಮಾಡಬಹುದು ನೀವು ಏನೇ ಪ್ರಾಬ್ಲಮ್ ಇರಲಿ ಮಾಡಿ ಅವ್ರ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ಫೋನಲ್ಲಿ ಮಾತಾಡಿ ನಿಮಗೆ ಗೈಡ್ ಮಾಡ್ತಾರೆ ಯಾರಾದರೂ ನಿಮ್ ಮನಸ್ಸು ನೋಯಿಸ್ತಾರೆ ಅಂದ್ರೆ ನೀವು ಬೇಕಾದ್ರೆ ಇನ್ನೊಂದು ಗೆ ಫೋನ್ ಮಾಡಿ ಹಿಂಗೆ ಇದು ಮಾಡಿದಾರೆ ಅಂತೇಳಿ ಯಾರು ಅಂತವರಲ್ಲ ಇವರೆಲ್ಲ ದೇಶಭಕ್ತರು ಏಯ್ ಅಹೋರಾತ್ರ ಆದ್ರೂ ತಪ್ಪು ಮಾಡಬಹುದು ಇವ್ರು ಮಾಡೋದಿಲ್ಲ ಅಂತಹ ಹುಡುಗರು ನರಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿದ್ರು ತಪ್ಪು ಮಾಡೋರಿಲ್ಲ ಅಂತ ಪ್ರಾಮಾಣಿಕ ದೇಶಭಕ್ತರು ಬೇಡ್ರೋ ಅಂದ್ರೆ ಬಂದು ಹೆಲ್ಪ್ ಮಾಡ್ತಾ ಇದಾರೆ ಜನಕ್ಕೆ ಇನ್ನೊಂದು ನಂಬರ್ ತಗೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಒನ್ ತ್ರೀ ಏಟ್ ಫೈವ್ ಡಬಲ್ ಜೀರೋ ಇನ್ನೂ ಒಂದು ನಂಬರ್ ತಗೊಳ್ಳಿ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಸೆವೆನ್ ಫೈ ನೈನ್ ಟೂ ಸೆವೆನ್ ಇನ್ನು ಸಾಕು ಅನ್ಸುತ್ತೆ ನಿಮಗೆ ಇನ್ನೊಂದು ನಂಬರ್ ಕೊಡ್ತೀನಿ ಏಟ್ ಡಬಲ್ ಫೈವ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಫೈವ್ ಸಿಕ್ಸ್ ಇನ್ನು ಒಂದು ನಂಬರ್ ತಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಒನ್ ನೈನ್ ಒನ್ ಸೆವೆನ್ ಒನ್ ಇನ್ನು ಕೆಲವರು ಹೆಲ್ಪ್ ಮಾಡ್ತಾರೆ ನಿಮಗೆ ಅವರು ಡೈರೆಕ್ಟಾಗಿ ಸರ್ಫ್ ಮಾಡಿ ಕೊಡದೆ ಇದ್ರು ಹೆಲ್ಪ್ ಮಾಡ್ತಾರೆ ಆ ನಂಬರ್ ತಗೊಳ್ಳಿ ನಿಮ್ಗೆ ಈ ನಂಬರ್ಗಳು ಸಿಗದೆ ಹೋದಲ್ಲಿ ಮಾತ್ರ ಈ ನಂಬರ್ಗಳು ತಗೊಳ್ಳಿ ನೈನ್ ಏಟ್ ಫೋರ್ ಫೈವ್ ಜೀರೋ ಫೈವ್ ಫೋರ್ ಒನ್ ಒನ್ ಏಟ್ ಇನ್ನೊಂದು ನೈನ್ ಡಬಲ್ ನೈನ್ ಝೀರೋ ಒನ್ ಫೋರ್ ಫೈವ್ ಝೀರೋ ತ್ರೀ ಫೋರ್ ನೈನ್ ಇನ್ನೊಂದು ಇವರೆಲ್ಲ ತುಂಬ ಪ್ರಾಮಾಣಿಕವಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ ರಾತ್ರಿ ಮೂರು ಗಂಟೆವರೆಗೂ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಇವರು ಆಶ್ಚರ್ಯ ಆಗುತ್ತೆ ಇನ್ನೊಂದು ನಂಬರ್ ತಗೊಳ್ಳಿ ಏಟ್ ಸೆವೆನ್ ತ್ರಿಬಲ್ ಟು ಅಂದರೆ ಏಟ್ ಸೆವೆನ್ ಫೋರ್ ಟೈಮ್ಸ್ ಟು ಏಟ್ ಸೆವೆನ್ ಡಬಲ್ ಟು ಡಬಲ್ ಟು 8445 ಫೋರ್ ಫೋರ್ ಫೈವ್ ಅಂತ ಏಟ್ ಸೆವೆನ್ ಡಬಲ್ ಟೂ ಡಬಲ್ ಟೂ ಏಟ್ ಡಬಲ್ ಫೋರ್ ಫೈವ್ ಅಂತ ಈ ನಂಬರ್ ತಗೊಳ್ಳಿ ಆಲ್ಮೋಸ್ಟ್ ಎಲ್ಲಾರ್ದು ಹೇಳಿ ಆಯ್ತು ಇನ್ನು ಇನ್ನೂ ಇದಾರೆ ಬೇಕಾಗಿಲ್ಲ ನಿಮ್ಗೆ ಇಷ್ಟು ನಂಬರ್ಗಳಲ್ಲಿ ನೀವು ಯಾವ ನಂಬರ್ಗಾದ್ರೂ ಮಾಡಿ ಇನ್ನೊಂದೇನು ಗೊತ್ತಾ ಇವರು ಹೆದ್ರವರಲ್ಲ ನಿಮ್ಗೆ ಹೇಳ್ತಾ ಇದೀನಿ ತಲೆ ಹರಟೆಗಳಿದಾರೆ ಅವರು ನಿಮ್ಮಂತ ಿಗೆ ಹೆದರೋರಲ್ಲ ನೀವು ಎಷ್ಟು ಪರೀಕ್ಷೆ ಮಾಡಿದ್ರೂ ಬಗ್ಗೋರಲ್ಲ ದೃಢ ಅವರ ಹತ್ರ ಸೆಲೆಕ್ಟ್ ಮಾಡಿರುವಂತಹ ವೀರರಿವರು ಇವರು ಚಿಕ್ಕ ಪುಟ್ಟ ವಿಚಾರಕ್ಕೂ ಹೆದರೋರಲ್ಲ ದೊಡ್ಡ ವಿಚಾರಕ್ಕೂ ಹೆದರೋರಲ್ಲ ಒಳ್ಳೇದು ಮಾಡೋದಕ್ಕೆ ಒಳ್ಳೆಯವರಷ್ಟೇ ಕೆಟ್ಟದ್ದು ಮಾಡಿದ್ರೆ ಲಾ ಬಗ್ಗೆ ಜ್ಞಾನ ಇರೋರು ಕಾನೂನು ಸಂವಿಧಾನ ಇದರ ಬಗ್ಗೆ ನಂಬಿಕೆ ಇರೋರು ಇವರೆಲ್ಲ ಎಲ್ಲ ಉಪಯೋಗಿಸ್ಕೊಳ್ಳಿ ಇವ್ರನ್ನ ನೀವು ಗೂಗಲ್ ಮಾಡಿ ನೀವಾಗ ನೀವೇ ಎಸ್ ಬಿ ಎಲ್ ಕಂಪನಿ ಅಂತ ಒಂದಿದೆ ಭಾರತ ದೇಶದ್ದು ಮೆಡಿಸಿನ್ತ್ ಕಂಪನಿ ಅಂತಿದೆ ಭಾರತ ದೇಶದ್ದು ಹೋಮಿಯೋಪತಿಗೆ ವಿದೇಶದಾದರೆ ಡಾಕ್ಟರ್ ರೆಕ್ವೆಗ್ ಅಂತಿದೆ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಆದಷ್ಟು ಈ ರಕ್ತ ಕೀಳುವಂತಹ ನರ್ಸಿಂಗ್ ಹೋಮ್ಗಳಿಂದ ಆಸ್ಪಿಟಲ್ಸಿಂದ ದೂರ ಇರಿ ಒಳ್ಳೆಯವರಿದ್ದರೆ ನೂರಕ್ಕೂ ಒಬ್ಬರು ಇಬ್ರು ಒಳ್ಳೆಯವರು ಇರ್ಬೋದು ಅಂಥವ್ರನ್ನ ನೀವು ಗೌರವ ಕೊಡಿ ಚೆನ್ನಾಗಿ ನೀವು ಕಲ್ತ್ಕೊಂಡ್ಬಿಡಿ ಹತ್ತಾರು ಜನ ನಿಮ್ಮ ಸುತ್ತಮುತ್ತಲವರಿಗೆ ಹೆಲ್ಪ್ ಮಾಡಿ ಒಳ್ಳೇದಾಗತ್ತೆ ಮತ್ತು ಮಳೆಗಾಲ ಆರಂಭ ಆಗ್ತಾ ಇದೆ ಕೊನೆಯದಾಗಿ ನಿಮ್ಮ ದಮ್ಮಯ್ಯ ಅಂತ ಕೇಳ್ಕೊತೀನಿ ನಿಮ್ಮ ಮನೆ ಮುಂದೆ ಇರುವಂತಹ ಮರಗಿಡಗಳನ್ನು ದಯವಿಟ್ಟು ಪಾತಿಯೆಲ್ಲ ಮಾಡಿ ಮಳೆ ನೀರು ಹೋಗೋ ಥರ ಮಾಡಿ ಯಾರು ಮಳೆ ಹೊಡಿಯೋಕೆ ಬಂದರೆ ಅವ್ರನ್ನ ಚೆನ್ನಾಗಿ ಪೊಲೀಸ್ಗೆ ಹಿಡ್ಕೊಡಿ ಪೋಸ್ಟರ್ ಹಂಚ್ ಹಚ್ಚೋರು ಬಂದರೆ ಇಮ್ಮಿಡಿಯೇಟ್ಲಿ ತೆಗೆಸಿ ಪೋಸ್ಟರ್ನ ಇದೇನಿದು ಇವನ್ಯಾರೋ ರಘು ರಘು ಸುದೀಪ್ ಸುದೀಪ್ ಅಂತ ಕಸ್ತಿರೋದಕ್ಕೆ ಹುರ್ಕೋತಿದೀಯ ಏನಿದು ಹೊಟ್ಟೋಯ್ತು ಕಾಮೆಂಟು ಮಾನಸಿಕವಾಗಿ ಕುಕ್ಕಿದ್ದೇನೆ ನನ್ನ ಪ್ರಶ್ನೆಗೆ ಉತ್ತರಿಸಿ ರವಿ ಚಿಂತೆ ಮಾಡಿಬಿಡ ಬಂಗಾರ ನೀನು ಒಳ್ಳೆ ದೇವರು ಒಳ್ಳೆ ಮಗುನ ಕೊಡ್ತಾರೆ ಪಾಳೆಗಾರ ಭಯ ಬೀಳ್ಬಿಡ ನೀವಿಬ್ಬರು ಲವಲವಿಕೆ ಅಂದಿರಿ ಒಳ್ಳೆ ಮಗು ಆಗತ್ತೆ ಇವನು ಯಾರೋ ಇವನು ವಿಚಿತ್ರವಾಗಿದ್ದಾನೆ ಏನು ಮಾಡೋದಿಂತ ಅವ್ರಿಗೆ ಇವನು ಒಳ್ಳೆಯವನ್ನ ಕೆಟ್ಟವ ಡಬಲ್ ಗೇ ಆಡ್ತಾ ಇರ್ತಾರೆ ಅವ್ರು ಒಳ್ಳೆಯವನ್ನ ಕೆಟ್ಟವನ್ನ ಗೊತ್ತಾಗೋದಿಲ್ಲ ವಿಚಿತ್ರವಾದ ಕಾಮೆಂಟ್ಸ್ ಇವನು ಮನಿ ಎಮ್ ಎನ್ ಎಸ್ ಅವರು ತಪ್ಪು ಅವ್ರ ಹತ್ರ ನಮಗೆ ನೀನು ಬೇಕು ಸುದೀಪ್ ಕೂಡ ಬೇಕು ಅವರು ತಪ್ಪು ಮಾಡಿರ್ಬೋದು ಸರಿ ಪಡಿಸ್ಕೊತೀನಿ ಅಂತ ಅವರ ಕಾಂಟ್ರಾಕ್ಟ್ನ ಒಂದು ವರ್ಷಕ್ಕೆ ಮೊಟಕುಗೊಳಿಸಿದ್ದಾರೆ ಅಂತ ಕೇಳಿದೆ ಒಂದು ಇತ್ಯರ್ಥಕ್ಕೆ ಒಂದು ಇತ್ಯರ್ಥಕ್ಕೆ ಅದೇನು ಇಬ್ಬರೂ ಬಂದು ಬಿಡಿ ಸಾರ್ ಅವರು ನಿಮ್ಮ ಉದ್ದೇಶಿಸಿ ಕೆಟ್ಟದಾಗಿ ಮಾತಾಡೋದು ನೀವು ಕೋಪಗೊಂಡು ಅವರನ್ನು ಬೈಯೋದು ಇವೆಲ್ಲ ಏನಾಯಿತು ಇದೇನು ಓಟೋಗ್ತಾ ಇದೆ ಕಾಮೆಂಟ್ ಕಮೆಂಟ್ ಆಗ್ತಿಲ್ಲ ಇದರಲ್ಲಿ ಯಾಕಂದ್ರೆ ಟಕ್ ಅಂತ ಒಬ್ಬರು ಹೊಸ ಕಮೆಂಟ್ ಆಗ್ತಾನೇ ಇದಾರೆ ಏ ಒಂದು ವರ್ಷ ಕಾಂಟ್ರಾಕ್ಟ್ ಇದೆ ಅಂದ್ರೆ ಈ ನಿನ್ನ ಒಂದು ವರ್ಷ ಒಂದು ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಮಾಡೋದಕ್ಕೆ ಅಥವಾ ನೀನು ಲಕ್ಷಾಂತರ ಜನ ಪ್ರಾಣ ತಂದ್ಕೊಬೇಕನ್ನ ಕೂತು ಒಂದ್ ದಿವಸ ಸಾಕು ಮನುಷ್ಯ ಅವನ್ ಮಾನದ ಹಣ ಎಲ್ಲ ಕಳ್ಕೊಂಡು ಜೂಜಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಆ ಸುಸೈಡ್ಗಳಿಗೆ ನೀನು ಬಾಧ್ಯ ಆಗ್ತೀನ ಕತ್ತೆಗಳ ತರ ಮಾತಾಡ್ತೀರಾ ನಾಚಿಕೆಗೆಟ್ಟ ಥೂ ಒಂದ್ ದಿವ್ಸನಂತೆ ನಿಲ್ಸೋ ಅಂದ್ರೆ ಒಂದು ಒಂದು ವರ್ಷ ಕಾಂಟ್ರಾಕ್ಟ್ ಅದೇನೋ ಅಂತಾರಲ್ಲ ಏ ಬೇಟೆ ಆಡ್ಬೇಡ್ರೋ ಕಾಡಲ್ಲಿ ಅಂದ್ರೆ ನಮ್ಮ ಕಾಂಟ್ರಾಕ್ಟ್ ಇದೆ ನಾವು ಬೇಟೆ ಎಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳದಂಗಿದೆ ಇದು ಮರ ಕಡಿಯೋಬಿಡ್ರೋ ಅಂದ್ರೆ ನಾವೊಂದು ನಾಲ್ಕು ಮರ ಕಡ್ಕೊಂಬಿಡ್ತೀವಿ ಕಾಂಟ್ರಾಕ್ಟ್ ಇದೆ ಒಗ್ಗ್ರಲ್ಲಿ ಥೂ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ಹುಡುಗಾಟಗಳು ಬಿಡಿ ಹ್ಮ್ ಯಾರಾಹುರಾತ್ರ ಮಾತಾಡ್ಬೇಕು ದಿನ ನಿಮಗೋಸ್ಕರ ಲೈವ್ ಬರ್ತಿನ್ಬೇಕಾದ್ರೆ ಆದ್ರೆ ಈ ಮಾತಾಡಬೇಕು ಅಂತ ಪ್ರಾಣ ತಿನ್ಬಿಡ್ರೋ ಇಲ್ಲಿ ಮಾತಾಡೋದು ಒಂದೇ ನಿಮ್ಮನ್ನೇ ಮಾತಾಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ ಪ್ರಾಣ ತಿನ್ಬಿಡ್ರೋ ಪ್ಲೀಸ್ ನಿಮಗೆಲ್ಲ ಅಹೋರಾತ್ರನ ಜೀವಮಾನದ ಸಾಹಿತ್ಯ ಎಲ್ಲ ನಿಮಗೆ ಸಿಗೋಂಗ್ ಮಾಡ್ತೀನಿ ಒಳ್ಳೆಯ ವೇದಿಕೆ ಇದು ಇದರಲ್ಲಿ ಹಂಚ್ಕೋತೀನಿ ನನ್ನ ಜೀವನನ್ನೆಲ್ಲ ಹಂಚ್ಕೋತೀನಿ ಇನ್ನು ದಯವಿಟ್ಟು ಪರ್ಸ್ನಲ್ಲಾಗಿ ಫೋನ್ ಮಾಡಿಬಿಟ್ರು ಏಯ್ ಬಂಗಾರು ಬೇಡ್ರೋ ತಲೆ ತಿನ್ಬೇಡ್ರೋ ನಿಮ್ಮ ಅಪ್ಪನಿಗೆ ಸಾಲ ಇದ್ದೀನಿ ಯಾಕ್ರೋ ಫೋನ್ರು ಮಾಡ್ತೀರಿ ಯಾವ ಅಧಿಕಾರ ಇದೆ ಅಂತ ಫೋನ್ ಮಾಡ್ತಿರು ನಿಮಗೆ ಬಿ ಪಿ ಗೋಸೇವೆ ಮಾಡು ಬಿ ಪಿಗೆ ಬಿ ಪಿಗೆ ಆ್ಯಕ್ಚುಲಿ ಸರ್ಪ ಗಂಧ ಅಂತ ಒಂದು ಆಯುರ್ವೇದಿಕ್ ಇದೆ ಆದರೆ ಅಷ್ಟು ಈಸಿಯಾಗಿ ಬಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ ಅದಕ್ಕೇನೆಂದರೆ ಪ್ರಾಣಿಗಳು ಪಕ್ಷಿಗಳು ದಿನ ಒಂದು ಸಲ ಒಂದು ಮರನ ಹಗ್ಗು ಮಾಡಿ ಜೋರಾಗಿ ಹಗ್ ಇಟ್ಕೊಳ್ಳಿ ಪ್ರೀತಿಯಿಂದ ಒಂದು ಹಸೂಸ್ ಮೈ ಸವರಿ ಪ್ರಾಣಿಗಳಿಗೆ ಮೈಸವ್ರಿ ಪ್ರಾಣಿಗಳ ಜೊತೆ ಒಂದು ಹತ್ತಿಪ್ಪತ್ತು ನಿಮಿಷ ಸಮಯ ಕೊಡ್ರಿ ಬಿ ಪಿ ಹೊರಟೋಗುತ್ತೆ ಪ್ರೀತಿ ಮಾಡ್ರೋ ಪ್ರೀತಿ ಬಿ ಪಿ ಗೆ ಪ್ರತಿ ಪದ ಬಿ ಪಿಗೆ ಪ್ರೀತಿ ಕಂಡ್ರು ಪ್ರೀತಿಯಲ್ಲಿರುತ್ತೋ ಅಲ್ಲಿ ಬಿ ಪಿ ಇರಲ್ಲ ಬಿ ಪಿಯಲ್ಲಿರುತ್ತೋ ಅಲ್ಲಿ ಪ್ರೀತಿ ಕಡಿಮೆ ಆಗಿ ದ್ವೇಷಗಳು ಜಾಸ್ತಿ ಆಗಿರುತ್ತೆ ಬೇಡ್ರೋ ಇನ್ನೇನರೋ ತಲೆ ತಿನ್ನೋ ಪಾರ್ಟಿಗಳ ಬರಬೇಡಿ ನೀವು ಯಾರು ನೋಡಬೇಡಿ ಲೈವು ಇವನು ಬಂದಿದ್ದು ಹಾಲು ಉಕ್ಕಿದ ಹಾಗೆ ಸ್ಟವ್ ಅಲ್ಲಿ ಬೀಳುತ್ತೋ ವೇಸ್ಟ್ ಆಗುತ್ತೋ ಹೊರಗಡೆ ಪಾತ್ರೆಯಲ್ಲಿ ಬೀಳುತ್ತೋ ಗೊತ್ತಿಲ್ಲ ಹಾಗೆ ಇವನು ಮನಸ್ಸಲ್ಲಿ ಬಂದಿದ್ದೆಲ್ಲ ಬಂದು ಹೇಳ್ಕೊತಾನೆ ಎಷ್ಟು ನಿಮಿಷ ಆಯಿತು ಇದ್ರಲ್ಲಿ ಬರುತ್ತಾ ಎಷ್ಟು ನಿಮಿಷ ಆಯಿತು ಈ ಲೈವ್ ಬಂದು ಏನು ಬರಲ್ಲ ಅನ್ಸುತ್ತಿರಲಿ ಪಾಪ ಎಷ್ಟು ಜನ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ನಾಗರಾಜ್ ಅಶ್ವಿನಿ ವಿಶ್ವನಾಥ್ ಸೋಮಶೇಖರ್ ಸಾಯಿ ಇವರೆಲ್ಲ ಮಾತಾಡಬೇಕಂತೆ ಬೇಡ ನಂಗೆ ಇಂಟ್ರೆಸ್ಟ್ ಇಲ್ಲ ಯಾರ ಜೊತೆ ಮಾತಾಡೋಕ್ಕೆ ಬಿಡ್ರೋ ಯಾರ ಜೊತೆ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ಅದು ದೇವರ ಆಶೀರ್ವಾದ ಅನ್ಸುತ್ತೆ ಆ ಹುರಾತ್ರನಿಗೆ ಇಂಟ್ರೆಸ್ಟೇ ಹೊರಟೋಗಿದೆ ಮಾತುಗಳಲ್ಲಿ ಜನಗಳ ಹತ್ರ ಮಾತು ಅಂದರೆ ಒಬ್ಬೊಬ್ರ ಹತ್ರ ಕಮ್ಯುನಿಕೇಶನ್ ಮಾಡೋದು ಎಲ್ಲ ಒಬ್ಬರ ಹತ್ರ ಎಲ್ಲರ ಹತ್ರ ಹಂಚಿಕೊಳ್ಳೋದು ಅಷ್ಟೇ ವಿನ ಯಾಕಂದ್ರೆ ಅದಕ್ಕೂ ಕಾರಣ ಇದೆ ಸುಮಾರು ಒಂದು ಲಕ್ಷ ನಲ್ವತ್ತು ಸಾವಿರ ಜನಕ್ಕೂ ಹೆಚ್ಚಾಗಿ ಒಬ್ಬೊಬ್ಬರ ಹತ್ರ ಮಾತಾಡಿದಾನೆ ಅವರ ಹತ್ರ ಜೀವನ ಪರ್ಯಂತ ಹೆಂಗೋ ಯಾರಿಗೂ ಗೊತ್ತಿದ್ದಂಗೆ ಇದ್ದೆ ಬಂದವರಿಗೆ ಸೇವೆ ಮಾಡ್ಕೊಂಡಿರೋಣ ಅಂತ ಕೆದಕಿ ಕೆದಕಿ ಎಳೆದ್ರು ದೇವರೇ ಎಳಸಿದ್ರು ಅನ್ಸುತ್ತೆ ಎಳೆದು ನನ್ನ ಎಲ್ಲರ ಮುಂದೆ ಬಂದು ನಿಲ್ಲಿಸಿದ್ರು ಸಾರ್ ನಂಗೆ ಮದುವೆ ಆಗುತ್ತಾ ಸಾರ್ ಅಯ್ಯೋ ಎಂತಹ ದುಡ್ಡು ಮದುವೆ ಆಗುತ್ತೊಮ್ಮೆ ಜೀವನದಲ್ಲಿ ಪ್ರತಿಯೊಂದು ನಟ್ಟಿಗೆ ಒಂದು ಬೋಲ್ಟ್ ಕ್ರಿಯೇಟ್ ಮಾಡಿರುತ್ತೆ ಫ್ಯಾಕ್ಟ್ರಿ ಹಂಗೆ ದೇವರು ಪ್ರತಿಯೊಬ್ಬರಿಗೂ ಒಂದು ಸಂಗಾತಿ ಕ್ರಿಯೇಟ್ ಮಾಡಿರ್ತಾರೆ ಅದೇ ಶಿವಲಿಂಗ ಪರಿಪೂರ್ಣ ಆಗೋದೆ ಹೆಣ್ಣು ಗಂಡು ಒಂದಾದಾಗ ಆದರೆ ಅವರು ನಮಗೆ ಇದು ಸೆಟ್ ಆಗಲ್ಲ ಅಂತ ಡೈವರ್ಸು ಈಗ ಡೈವರ್ಸ್ ಬಂದಿದೆ ಅಂತ ತಿಳ್ಕೊಬಿಡಿ ರಾಮಾನುಜರಿಗೆ ಡೈವರ್ಸ್ ಆಗಿತ್ತು ರಾಮಾನುಜರಿಗೆ ಒಂದು ಸಾವಿರ ವರ್ಷದಿಂದ ವಿಚ್ಛೇದನ ಆಗಿತ್ತು ತಾಲ್ಲೂಕ್ ಪಂಚಾಯತ್ ಅಲ್ಲಿ ಪಂಚಾಯತ್ ಅಲ್ಲಿ ಅವರಿಗೆ ಡೈವರ್ಸ್ ಆಗುತ್ತೆ ಅಂದರೆ ಆ ಕಾಲದಲ್ಲೇ ಡೈವರ್ಸ್ ಅನ್ನೋ ಇತ್ತು ಆ ನಟ ಆಕ್ಚುಲಿ ಒಂದು ಆಯತನ ಪಿಕ್ಚರ್ ಮಾಡಬೇಕು ಅಂದಾಗ ಒಬ್ಬರು ಪರಿಚಯ ಆಯಿತು ಲಿಂಗದೇವರು ಅಂತ ಡೈರೆಕ್ಟ್ರು ತುಂಬ ಬುದ್ಧಿವಂತರು ಅದಾದ ನಂತರ ನಮ್ಮ ಹತ್ತು ನಾಲ್ಕು ಮೆಟ್ಲಲ್ಲಿ ಓಪನಿಂಗ್ ಎಲ್ಲ ಬಂದಿದ್ದರು ಫ್ರೆಂಡ್ ಆದರೂ ಬಾಂಬೆಗೂ ಬಂದೋಗಿದ್ರು ಅವರು ಒಂದು ಪಿಕ್ಚರ್ ಮಾಡಿದ್ದೀನಿ ನೋಡಿ ಸರ್ ಅಂತ ಕಳಿಸಿದ್ರು ಅದ್ರ ಹೆಸರು ನಾನಲ್ಲ ಅವನಲ್ಲ ಅವಳು ಅಂತ ಆ ಅಲ್ಲಿ ವಿಜಯ್ ಅನ್ನೋ ಹುಡುಗ ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಒಳ್ಳೆ ಮಾಡಿದ್ದಾರೆ ಅಂತ ಫೋನಲ್ಲಿ ಅವ್ರು ಹೆಂಗಿದೆ ಸರ್ ಪಿಕ್ಚರ್ ಅಂದರೆ ಎಂಥ ನಟನ್ನ ಆ್ಯಕ್ಟೇ ಸೆಲೆಕ್ಟ್ ಮಾಡ್ಕೊಂಡಿದಿರಿ ಎಂಥ ಒಳ್ಳೆ ನಟ ಅಂತ ಹೇಳಿದ್ದ ಅವ್ರ ಹತ್ರ ಅಂದರೆ ಎಂಥ ಕಲೆ ಅದು ಪರಮಾವಧಿ ತುಂಬ ಕಷ್ಟ ಇದೆ ಆ ರೀತಿ ಆ್ಯಕ್ಟಿಂಗ್ ಮಾಡೋದು ಆ ಗುಂಗಿನಿಂದ ಅದಲ್ಲದೆ ಅದಾದ್ಮೇಲೆ ಇನ್ನೂ ಕೆಲವು ಆಕ್ಟಿಂಗ್ ನೋಡಿದೆ ಆ ಹುಡುಗಂದು ಅದು ತುಂಬ ಚೆನ್ನಾಗಿದೆ ಆದರೆ ತುಂಬಾ ನೋಡಿ ಆ ಹುಡುಗ ದೇವಲೋಕಕ್ಕೆ ಹೋಗಿದ್ದಾನೆ ಅನ್ನೋದಕ್ಕೆ ಅಂಗಾಂಗ ದಾನ ಮಾಡಿರೋದು ನಾವೆಲ್ಲ ಮಾಡಬೇಕು ಅಂಗಾಂಗ ದಾನ ಮತ್ತೆ ಆ ಹುಡುಗ ಸಾವಿನಲ್ಲೂ ಪರೋಪಕಾರ ತೋರಿಸ್ಬಿಟ್ಟಿದ್ದಾನೆ ಪರಹಿತವ ಬಯಸುವುದು ದೊಡ್ಡ ಜೈನ ಫಿಲಾಸಫಿ ಪ್ರಕಾರ ಜೈನ ಧರ್ಮದ ಪ್ರಕಾರ ಧರ್ಮ ಗ್ರಂಥಗಳ ಪ್ರಕಾರ ಜೈನ ಕಥಾಕೋಶದ ಪ್ರಕಾರ ಆ ರೀತಿ ಸಾವುಗಳು ಮಹಾಮಾನ್ಯವಾದ ಸಾವುದು ಆತನಿಗೆ ದೊಡ್ಡ ಆತ ಒಂದು ವೇಳೆ ನಟ ಆಗಬೇಕು ಅಂದರೆ ಸೂಪರ್ ಸ್ಟಾರ್ ಆಗಿಬಿಟ್ಟೆ ಮತ್ತೆ ನೋಡಿಬೇಕಾದ್ರೆ ಅಂತಹ ಕೊನೆವರೆಗೂ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಅಂತ ಹೋಗಿ ಮರಣ ಆಗಿದ್ದು ಅಂದ್ರೆ ಯಾರು ಆಕ್ಸಿಡೆಂಟ್ ಮಾಡಿದಿಲ್ಲ ಯಾವುದೊಂದು ಕಂಬ ಕೊಡದು ಮಳೆ ಅಂದರೆ ದೇವರೇ ಅಂದ್ರೆ ನಿಂಗೆ ಇನ್ನೂ ಚೆನ್ನಾಗಿರೋ ಜೀವನ ಕೊಡ್ತೀನಿ ಅಂತ ತಗೊಂಡೋಗಿರ್ಬೋದು ಮಹಾಪುರುಷ ಮಾತ್ರ ತುಂಬಾ ಒಳ್ಳೆ ಮನುಷ್ಯ ಅಂದ್ರೆ ಜೀವನ ಪರ್ಯಂತ ಹೋರಾಟಗಳು ಸಪ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಇದನ್ನೇ ಮಾಡಿದನಂತೆ ಆ ಹುಡುಗ ಇದು ದಯವಿಟ್ಟು ಒಂದು ಹೇಳ್ತೀನಿ ಟೂ ವೀಲರ್ಸಲ್ಲಿ ಅಲ್ಲಿ ಹೋಗೋರು ಹೆಲ್ಮೆಟ್ ಹಾಕೊಳ್ಳಿ ಆದರೆ ಈ ಎಲ್ಲಾದರೂ ಟಾರ್ ರೋಡಲ್ಲಿ ಗುಣಿ ಕಂಡ್ರೆ ಸುತ್ತಮುತ್ತಲು ಹುಡುಕಾಡಿ ಪೊಲೀಸನ್ ಕರ್ಕೊಂಡ್ಬಂದು ಆ ಟ್ರಾಫಿಕ್ ಪೊಲೀಸ್ಗೆ ಆ ಗುಣಿ ತೋರಿಸಿ ಲೈವ್ ಮಾಡಿ ನಿಮ್ಮ ಹತ್ರ ಲೈವ್ ಇಲ್ಲ ಅಂದ್ರೆ ವಿಡಿಯೋ ಮಾಡಿ ನಾವು ನಿನಗೆ ರೆಸಿಪ್ಟ್ ಕೊಡ್ತಾ ಇದೀವಿ ಅಂತ ಒಂದು ಖಾಲಿ ಪೇಪರ್ ಅಲ್ಲಿ ಫೈನ್ ಹಾಕಿ ಅವರಿಗೆ ನಿಮಗೆ ಇಷ್ಟ ಬಂದಷ್ಟು ಹಾಕಿ ಐವತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಎಷ್ಟು ಬೇಕಾದ್ರೂ ಹಾಕಿ ಅದು ಡಮ್ಮಿ ಆಗಿರ್ಬೋದು ನೀವು ಹಾಕಿರೋ ಫೈನ್ ಅದು ನಿಮ್ಮ ಆಕ್ರೋಶ ಆಗ್ರಹ ತೋರಿಸೋದು ಈ ಗುಣಿಯಿಂದನೂ ಆಕ್ಸಿಡೆಂಟ್ ಆಗುತ್ತೆ ನಾವು ಹೆಲ್ಮೆಟ್ ಇದ್ರೆ ನಮಗೆ ತೊಂದರೆ ಆಗುತ್ತೆ ಅದಕ್ಕೆ ನಾ ನಮಗೆ ಫೈನ್ ಆಗ್ತಾ ನಾ ಈ ಗುಣಿಯಿಂದನೂ ನಮಗೆ ತೊಂದರೆ ಆಗುತ್ತೆ ಈ ಗುಣಿಗೆ ನನಗೆ ಫೈನ್ ಕಟ್ಟಬೇಕು ಅಂತ ಕೋರ್ಟಲ್ಲಿ ಅಲ್ಲಿ ಕೇಸ್ ಹಾಕಿದ್ವಿ ನಮ್ಮ ದೇಶದಲ್ಲಿ ಏನು ಗೊತ್ತಾ ಲಾ ತುಂಬಾ ಚೆನ್ನಾಗಿದೆ ಯಾರು ಹಾಕಲ್ಲ ಇಂತ ರೋಡ್ ಅಲ್ಲಿ ಇಂಥ ಗುಣಿ ಇದೆ ಯುವರ್ ಆನರ್ ನಾವು ಹೆಲ್ಮೆಟ್ ಇಲ್ಲ ಅಂದ್ರೆ ನಮಗೆ ಫೈನ್ ಹಾಕ್ತಾರೆ ಈ ಗುಣಿಗೂ ನೀವು ಫೈನ್ ಹಾಕಿಕೊಡ್ಬೇಕು ನಮ್ಮ ಫೈನ್ ಅವ್ರು ತಗೋತಾರೆ ಅವ್ರ ಫೈನ್ ನಾವು ತಗೋತೀವಿ ಅಂತ ಹೇಳಿ ಎಲ್ಲರೂ ಮಾಡಿ ಹೆಲ್ಮೆಟ್ ಇಲ್ಲದೆ ಹೋಗ್ಬೇಡಿ ದಯವಿಟ್ಟು ಫೈನ್ ಕಟ್ಟಬಾರ್ದು ಅಂತಲ್ಲ ತಲೆನ ಉಳಿಸ್ಕೋಬೇಕು ಅಂತ ಹೆಲ್ಮೆಟ್ ತುಂಬಾ ಇಂಪಾರ್ಟೆಂಟ್ ಹೆಲ್ ಮೆಟ್ ಇಲ್ಲದೆ ಇದ್ರೆ ಹೆಲ್ ಮೆಟ್ಟು ಅಂತ ಹೆಲ್ ಅಂದ್ರೆ ನರಕ ನರಕದ ದ್ವಾರವನ್ನ ಮೆಟ್ಟತೀವಿ ನಾವು ಇದ್ರೆ ಹೆಲ್ ಇಲ್ಲದೆ ಇದ್ರೆ ಹೆಲ್ ಮೆಟ್ತಿವಂತೆ ಇನ್ನೊ ಹುಡುಗ ಇದನ್ನ ನಿಮ್ಗೆ ಇನ್ನೊಂದು ನಂಬರ್ ಕೊಡ್ತೀನಿ ಅಂಗಾಂಗ ದಾನಕ್ಕೆ ತುಂಬಾ ಕರ್ನಾಟಕದಲ್ಲಿ ಸೇವೆ ಮಾಡಿದನು ಆ ಹುಡುಗ ಅದು ಕೊಡ್ತೀನಿ ಇವಾಗ ಆ ನಂಬರ್ಗೂ ನೀವು ಅಂಗಾಂಗ ದಾನ ಮಾಡಬೇಕು ಅಂತ ಆಸೆ ಇದ್ರೆ ಅವನಿಗೆ ಫೋನ್ ಮಾಡಿ ಒಂದು ನಿಮಿಷ ಆ ಆ ಹುಡುಗನ ಹೆಸರು ಸುರೇಶ್ ಅಂತ ತುಂಬಾ ಒಳ್ಳೆಯವನು ಇದನ್ನು ಹೇಳಿ ಲೈವ್ ಮುಗಿಸೋಣ ಸುರೇಶ್ ಅಂತ ಎಸ್ ಎನ್ ಸುರೇಶ್ ಅಂತ ತುಂಬ ಒಳ್ಳೆಯ ಮನುಷ್ಯ ಇವ್ರ ನಂಬರ್ ತಗೊಳ್ಳಿ ಹೆಲ್ಪ್ ಮಾಡ್ತಾರೆ ಅಂಗಾಂಗ ದಾನ ಹೇಗೆ ಮಾಡೋದು ಅದೆಲ್ಲ ಹೇಳ್ಕೊಡ್ತಾರೆ ಮರಣಿಸಿದ ಮೇಲೆ ಕೊಡುವಂತ ದಾನ ಅದು ನೈನ್ ಡಬಲ್ ಏಯ್ಟ್ ಝೀರೋ ಒನ್ ಫೋರ್ ಡಬಲ್ ಒನ್ ಡಬಲ್ ಏಯ್ಟ್ ಅಂತ ಇವರಿಗೆ ಫೋನ್ ಮಾಡಿ ಅಂಗಾಂಗ ದಾನಕ್ಕೋಸ್ಕರನೇ ಈ ಹುಡುಗ ಬದುಕ್ತಾ ಇದ್ದಾನೆ ಅಷ್ಟು ಹೆಲ್ಪ್ ಮಾಡ್ತಾನೆ ಇರ್ತಾನೆ ಯಾವಾಗಲೂ ಯಾವಾಗ ನೋಡೋದು ಅಂಗಾಂಗ ದಾನದ ಬಗ್ಗೆ ಮಾತಾಡ್ತಾನೆ ಖುಷಿ ಆಗುತ್ತೆ ಆ ಹುಡ್ಗನ್ನ ನೋಡಿದ್ರೆ ಹೌದಾ ರೆಡ್ ಕಲರ್ ಲೈವ್ ಇದ್ರೆ ಓದ್ತಿದ್ರೆ ಟೈಮ್ ತೋರಿಸುತ್ತಂತೆ ಓ ಕರೆಕ್ಟ್ ಫಿಫ್ಟಿ ಏಟ್ ಮಿನಿಟ್ಸ್ ಆಗಿದೆ ಕರೆಕ್ಟ್ ಆಗಿ ಒನ್ ಅವರ್ಗೆ ಎಂಡ್ ಇದು ಎಲ್ಲ ಟೈಮ್ ಆಗ್ತಾ ಇದೆ ಸಾರಿ ಸಾರಿ ಥ್ಯಾಂಕ್ಸ್ ಚರಣ ನೀನು ಹೇಳ್ಕೊಟ್ಟಿದ್ದಕ್ಕೆ ಇದು ಗೊತ್ತೇ ಇರಲಿಲ್ಲ ಹತ್ರ ನೋಡು ಲೈವ್ ಅಂತ ಓದ್ತಿದ್ರೆ ಫಿಫ್ಟಿ ಏಟ್ ಮಿನಿಟ್ಸ್ ತರ್ಟಿ ನೈನ್ ಸೆಕೆಂಡ್ಸ್ ಮತ್ತೆ ನೀವೆಲ್ಲ ಲೈವ್ ಬರೋದು ಕಲ್ತ್ಕೊಳ್ಳಿ ಕರ್ನಾಟಕದವರು ನಿಮ್ಗೆ ಹೇಳ್ತಾ ಇದ್ದೀನಿ ಅವರ ಹತ್ರ ಪೇಜ್ನ ಮತ್ತು ನೀವು ನಿಮ್ಮ ಮನಸ್ಸಿಗೆ ಬಂದ ಪ್ರಾಣಿ ಸೇವೆ ಮಾಡಿರೋದು ಗಿಡ ನೆಟ್ಟಿರೋದು ಗಿಡ ಉಳಿಸಿರೋದು ನೀವು ಆಡಿಯೋ ಕೊಟ್ಟು ಮಾತಾಡಿ ನಾವು ಆವಾಗಲೇ ಹೇಳಿದ್ನಲ್ಲ ಆ ನಂಬರ್ಗಳಿಗೆಲ್ಲ ಕಳಿಸಿ ನಿಮ್ಮ ವಿಡಿಯೋಸ್ ಎಲ್ಲರೂ ಅದನ್ನು ನಿಮಗೆ ಈ ಸರಿಯಾದನ್ನು ಆರಿಸಿ ಫೇಸ್ಬುಕ್ಕಲ್ಲಿ ಹಾಕ್ತೀವಿ ನೀವು ಮಾಡಿರೋ ಸಮಾಜ ಉಪಕಾರಿಗಳು ಉಪಕಾರಗಳು ಎಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ತೀವಿ ಯಾಕಂದ್ರೆ ನಿಮ್ಮನ್ನ ನೋಡಿ ಇನ್ನೊಬ್ರು ಕಲ್ತ್ಕೊಳ್ಳಿ ಅಂತ ತುಂಬಾ ಜನ ಪಾಪ ಇಶೆ ನಮ್ಮ ದೇಶ ನೋಡ್ರು ಆಯ್ತಲ್ಲ ಹಾಂ ಇನ್ನು ಅರ್ಧ ಸೆಕೆಂಡ್ ಇದೆ ಯಾವುದಾದ್ರೂ ಕಮೆಂಟ್ ಓದ್ತೀನಿ ಹಸು ಕೆಚ್ಚಲಲ್ಲಿ ಬ್ಲಡ್ ಬರ್ತಾ ಇದೆಯಂತೆ ಮಂಜುನಾಥ್ ಶತಾವರಿ ಕಲ್ಪ ಕೊಡು ಬಂಗಾರು ಮತ್ತೆ ಎಫ್ ಪಿ ಸಿಕ್ಸ್ ಎಕ್ಸ್ ಅಂತ ಬರುತ್ತೆ ಹೋಮಿಯೋಪತಿಕ್ ಅದು ಎಂಟೆಂಟು ಗೋಲಿ ಅದಕ್ಕೆ ಬಾಯಲ್ಲಿ ಹಾಕಿ ನಾಲ್ಕು ಸಲ ಕಡಿಮೆ ಆಗುತ್ತೆ ಆಯ್ತು ಬಂಗಾರ ಟೈಮ್ ಆಯ್ತು ಒನ್ ಅವರ್ ನೋಡು ಕರೆಕ್ಟ್ ಆಗಿ ಒನ್ ಅವರ್ ಆಗಿದೆ ಸಾಕು ಮಾಡೋಣ ಧನ್ಯವಾದ ಅಹೋರಾತ್ರ